ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಂದೀಪ್ ಅಕ್ಕಿ. ಸೊ ಭಾಳ ದಿವಸ ವೀಡಿಯೋ ಯಾವೂ ಮಾಡಿದ್ದಿಲ್ಲ, ಯಾಕಂತಂದ್ರೆ ಒಂದು ಚಲೋ ಕಂಟೆಂಟ್ ಸಿಕ್ಕಿದ್ದಿಲ್ಲ. ಸುಮ್ಮನೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವೀಡಿಯೋ ಮಾಡಿ ಹಾಕಿ ಯಾವುದೋ ಅನ್ನೆಸರಿ ಕಂಟೆಂಟ್ ತೋರಿಸು ಅಂತ ಇಂಟ್ರೆಸ್ಟ್ ನನಗಿಲ್ಲ. ಇವತ್ತೊಂದು ಚಲೋ ಟಾಪಿಕ್ ಸಿಕ್ಕದೆ. ಏನಂದ್ರೆ ಭಾಳ ಮಂದಿ ಹುಡುಗರು ಕೇಳ್ತಿರ್ತಾರೆ, ಇಲ್ಲ ಆಕಳ ಸಾಕಬೇಕು, ಎಮ್ಮೆ ಸಾಕಬೇಕು ಮನೆ ಸಲುವಾಗಿ, ಅಥವಾ ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ ಆಕಳದ ಡೈರಿ ಫಾರ್ಮ್ ಮಾಡಬೇಕು, ಎಮ್ಮೆ ಡೈರಿ ಫಾರ್ಮ್ ಮಾಡಬೇಕು, ಅಥವಾ ಎರಡೂ ತರಬೇಕೇನು, ಇವೆಲ್ಲ ಭಾಳಷ್ಟು ಕ್ವಶನ್. ಇವೆಲ್ಲರಿಗೂ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಹೇಳಲಿಕ್ಕೆ ಆಗಂಗಿಲ್ಲ. ಮತ್ತು ನನ್ನ ಅನುಭವ ಅದ ಇದು. ನಾವು ಹೊಲದಾಗ ಆಕಳನೂ ಸಾಕಿವಿ, ಎಮ್ಮಿನೂ ಸಾಕಿವಿ. ಹಾಗಾಗಿ ಇದ್ರೊಳಗೆ ನಾ ಎಕ್ಸ್ಪರ್ಟ್ ಅಂತಲ್ಲ, ಇದೊಂದು ಇನ್ಫಾರ್ಮೇಷನ್, ಇದನ್ನು ತಗೋರಿ. ನಿಮ್ಮ ಮತ್ತೊಬ್ಬರ ಜೊತೆ ಅಥವಾ ಯಾರ ಅನುಭವದ ಅವ್ರ ಜೊತೆ ಹಂಚಿಕೊಂಡು ನೋಡಿರಿ, ದೆನ್ ನೀವು ಡಿಸೈಡ್ ಮಾಡಿರಿ. ಇನ್ಫಾರ್ಮೇಷನ್ ಅಂತ ಹೇಳಿ ಈ ವಿಡಿಯೋನ ನೋಡಿರಿ ಹೊರತಾಗಿ ಯಾವುದು ಈ ವಿಡಿಯೋನಲ್ಲಿರೋದು 100% ಎಲ್ಲ ಖರಿ ಅದ ಅಥವಾ ನನ್ನ ಅನುಭವನೇ ಕರೆಕ್ಟ್ ಅದ ಅಂತ ನಾ ಹೇಳಿಕ್ ಹೋಗಲ್ಲ. ಒಂದು ನನಗೆ ತಿಳಿದ ಪ್ರಕಾರ ಯೂಟ್ಯೂಬ್ ಅಂದ್ರೆ ಒಂದು ಚಕ್ರ ವ್ಯೂ ಇದ್ದಂಗೆ. ಯಾಕಂದರೆ ಎಲ್ಲರೂ ಒಳಗೆ ಹೋಗೋದನ್ನು ಕಲಿಸ್ತಾರೆ, ಬಟ್ ಯಾರೂ ಹೊರಗೆ ಹೆಂಗೆ ಬರಬೇಕಂತ ಹೇಳಿ ಹೇಳಂಗಿಲ್ಲ. ನೀವು ಡೈರಿ ಫಾರ್ಮಿಂಗ್ ಒಳಗೆ ನುಕ್ಸಾನ್ ಆಗಲಿಕತ್ತು ಅಥವಾ ಫಾಯ್ದೆ ಆಗೋಲ್ತು, ಇನ್ ಕೇಸ್ ನೀವು ಆ ಡೈರಿ ಫಾರ್ಮ್ ತೆಗಿಬೇಕು ಅಥವಾ ಆಕಳ ಎಮ್ಮಿನ ತೆಗಿಬೇಕು ಅಂತಂದರೆ ಎಲ್ಲೂ ವೀಡಿಯೋಗಳೆಲ್ಲ ಏನು ಮಾಡಬೇಕು, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಅದಕ್ಕೇನದಲ್ಲ ಎಲ್ಲರೂ ಫಾರ್ಮ್ ಮಾಡಿರಿ, ಆಕಳ ತರ್ರಿ, ಎಮ್ಮಿ ತರ್ರಿ, ಆಡು ತರ್ರಿ, ಕೋಳಿ ಕುರಿ ಇವೆಲ್ಲ ತರ್ರಿ, ಇದ್ರದ್ದು ಪ್ರಾಫಿಟ್ ಇಷ್ಟದ ಒಳ್ಳೆಯದು. ಇದು ಒಂದು ರೀತಿಯಿಂದ ಇನ್ಫಾರ್ಮೇಷನ್ ಅದ, ಇದ್ರ ಬಗ್ಗೆ ಏನು ನಂದು ಅಭ್ಯಂತರ ಇಲ್ಲ. ಬಟ್ ಪ್ರಾಬ್ಲಮ್ ಏನಂತಂದರೆ ಯೂಟ್ಯೂಬ್ನ ಎಲ್ಲಾನು ಮೋಟಿವೇಟ್ ಮಾಡೋದ್ರಿಂದ ಎಲ್ಲರೂ ಅದನ್ನು ತಪ್ಪು ಹೆಜ್ಜೆ ಇಟ್ಕೊಂಡು ನಾವು ಯಾಕೆ ಮಾಡಬಾರ್ದು ಅಂಥೇಳಿ ಒಂದು ಹೊಸ ಯೋಚನೆ ಹುಡುಗರು ಆಲ್ರೆಡಿ ಇದ್ದವ್ರಿಗೆ ಇದ್ರ ಅನುಭವ ಅದ. ಹಿಂಗಾಗಿ ಅವರು ಇದನ್ನೆಲ್ಲ ಮಾಡಿ ತಿಳ್ಕೊಂಡು ಆಮೇಲೆ ಹೆಂಗೆ ಮುಂದುವರಿಬೇಕಂತ ಡಿಸೈಡ್ ಮಾಡ್ತಿರ್ತಾರೆ. ಬಟ್ ಹೊಸ ಯುವಕರಿಗೆ ಏನಾಗಿಬಿಡ್ತದೆ ಅಂದರೆ ಕೆಲವೊಂದು ವೀಡಿಯೋಗಳು ನೋಡಿ ಆಕಳು ಎಮ್ಮೆ ಅಷ್ಟು ಲೀಟ್ರು ಇಷ್ಟು ಇವೆಲ್ಲ ನೋಡಿ ತೊಗೊಂಡು ಬಂದುಬಿಡ್ತಾರೆ. ಸೊ ಇವತ್ತು 4 ಕ್ವಶನ್ ಅವ. ಏನಪ್ಪ ಅಂತಂದರೆ ಫಸ್ಟ್, ನಮ್ಮ ಮನೆ ಪೂರ್ತಿಯಾಗಿ ಆಕಳ ತರಬೇಕು ಅಥವಾ ಎಮ್ಮೆ ತರಬೇಕು. ಸೆಕೆಂಡ್ ಕ್ವಶನ್, ಡೈರಿ ಫಾರ್ಮ್ ಮಾಡಬೇಕಪ್ಪ ಅಂತಂದರೆ ಆಕಳ ಡೈರಿ ಫಾರ್ಮು ಎಮ್ಮೆ ಡೈರಿ ಫಾರ್ಮು. ಆ್ಯಂಡ್ ಲಾಸ್ಟ್ ಇನ್ನೊಂದಂದರೆ ಎರಡೂ ಇಟ್ಟರೆ ಹೆಂಗಂತೆ. ಸೊ ಫಸ್ಟ್ ಕ್ವಶನನ್ನು ನಾವು ತೊಗೊಳ್ಳಂತ, ನಮ್ಮ ಸಲುವಾಗಿ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಂದರೆ ನಮ್ಮದು ಫ್ಯಾಮಿಲಿ ಉದ್ಯೋಗ ಅಥವಾ ಏನದ ಅನ್ನೋದೊಂದು ಸ್ವಲ್ಪ ವಿಚಾರ ಮಾಡಬೇಕು. ಏನು ಅರ್ಥ ಇದ್ರದಂದ್ರೆ ಮನ್ಯಾಗ ಸಣ್ಣ ಹುಡುಗರಿದ್ದಾರೆ ಅಥವಾ ನಾವು ಭಾಳ ಸಿಟಿ ಒಳಗೆ ಇರೋ ಮಂದಿ ಇದ್ದೀವಿ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ ಅದ, ಯಾವುದೇ ರೀತಿ ಅನ್ನೋಂಥ ಕೆಲಸಗಳು, ಯಾಕಂದರೆ ಎಲ್ಲ ಯಂತ್ರ ಬಂದರಿಂದ ಗಿರಣಿ ನೀರು ಮೋಟ್ರಲ್ಲೇ ಏರಿಸ್ತೀವಿ, ಎಲ್ಲ ರೀತಿಯಿಂದ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ ಇದು ಫುಡ್ ಮೇಲೂ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾಗ್ತದೆ. ನಾನು ನ್ಯೂಟ್ರಿಷನ್ ಎಲ್ಲ ಅಥವಾ ನಾ ಏನು ಆಹಾರ ಪದ್ಧತಿ ಬಗ್ಗೆ ಹೆಂಗಂತೇಳಿ ಹೇಳಿಗತ್ತಿಲ್ಲ. ನನ್ನ ಅನುಭವ ಏನಪ್ಪ ಅಂತಂದರೆ ಆಕಳು ಮತ್ತು ಎಮ್ಮೆ ಹಾಲೊಳಗೆ ಮೇನ್ ಡಿಫ್ರೆನ್ಸ್ ಅಂದರೆ ಫ್ಯಾಟ್ನೆಸ್. ಎಮ್ಮೆ 6 ಅಥವಾ 7% ಫ್ಯಾಟ್ ಇರ್ತದೆ 1 ಲೀಟರ್ಗೆ ಅಥವಾ ವಾಟ್ ಎವರ್ ಡೆನ್ಸಿಟಿ ನೀವು ತೊಗೋತೀರಿ. ಆಕಳಿಗೆ ಅದು ಕಡಿಮೆ ಇರ್ತದೆ 3-4. ನಾವು ಫಾರ್ ಎಕ್ಸಾಂಪಲ್, ನಾ IT ಫೀಲ್ಡ್ ಒಳಗೆ ಕೆಲಸ ಮಾಡಿರ್ತೀನಿ, ಫಿಸಿಕಲ್ ಆ್ಯಕ್ಟಿವಿಟಿ ಭಾಳಷ್ಟು ಕಡಿಮೆ ಇರ್ತದೆ. ಸ್ಪೆಸಿಫಿಕಲಿ ಬೇಕು ಅಂತೇಳಿ ಜಾಗಿಂಗ್ ಹೋಗಬೇಕು, ವಾಕಿಂಗ್ ಹೋಗಬೇಕು ಅಥವಾ ಸೈಕ್ಲಿಂಗ್ ಮಾಡಬೇಕು. ಹೊರತಾಗಿ ನಾನು ಬೇಸಿಕಲಿ ನನ್ನ ಉದ್ಯೋಗನೇ ಫಿಸಿಕಲಿ ಕಡಿಮೆ ಇರೋದ್ರಿಂದ ನಾ ಎಮ್ಮೆ ಹಾಲು ಕನ್ಸ್ಯೂಮ್ ಮಾಡೋದ್ರಿಂದ 6-7% ಫ್ಯಾಟ್ ನನ್ನಲ್ಲಿ ಅಕ್ಯುಮುಲೇಟ್ ಆಗ್ತಿರ್ತದೆ. ಒಮ್ಮೆ ಕುಡಿಯಂಗಿಲ್ಲ 1 ಲೀಟರ್ಗಟ್ಟಲೆ, ಬಟ್ ಗ್ರ್ಯಾಜುವಲಿ 5 ವರ್ಷ 10 ವರ್ಷ 20 ವರ್ಷ ನಾವು ಎಮ್ಮೆ ಹಾಲು ಯೂಸ್ ಮಾಡ್ಲಿಕ್ಕೆ. ಇದರದ್ದು ಸೈಡ್ ಇಫೆಕ್ಟ್ ಏನಪ್ಪ ಅಂತಂದ್ರೆ ನಿಮ್ಮದು ಕೊಲೆಸ್ಟ್ರಾಲ್ ಏರ್ತದೆ ಅಂತ ಹೇಳ್ತಾರೆ, ಅದು ಇದು. ಹಿಂಗಾಗಿ ನಕ್ಕೆಲ್ಲ ಫ್ಯಾಟ್ನೆಸ್ ಜಾಸ್ತಿ ಆಗ್ತದೆ. ಹಿಂಗಿದ್ದಾಗ ಆಕಳ ಹಾಲು ಕಡಿಮೆ ಫ್ಯಾಟ್ ಇರೋದ್ರಿಂದ ನೀವು ಕನ್ಸ್ಯೂಮ್ ದಿನಕ್ಕೆ 2 ಅಥವಾ 3 ಟೀ ಕಾಫಿ ಹಾಲು ಅಥವಾ ಹಾಲಿನ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕಿದ್ರಪ್ಪ ಅಂದರೆ ಅಲ್ಟಿಮೇಟ್ಲಿ ಫ್ಯಾಟ್ ಕಡಿಮೆ ಇರೋದ್ರಿಂದ ಕನ್ಸಂಪ್ಷನ್ ಅಥವಾ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಕಡಿಮೆ ಆಗ್ತದೆ ಅನ್ನೋದು ಒಂದು ಕನ್ಸೆಪ್ಟ್ ಅಷ್ಟೇ ಇದು ಆಕಳ ಸಾಕೆ. ಅಕಸ್ಮಾತ್ ನೀವು ಫಿಸಿಕಲಿ ಭಾಳ ಹಾರ್ಡ್ ವರ್ಕಿಂಗ್ ಇದ್ದರೆ, ವ್ಯವಸಾಯ ಮಾಡ್ಲಿಕ್ಕತ್ತೀರಿ ಅಥವಾ ನಿಮ್ಮದು ಬೇರೆ ಯಾವುದೋ ಫೀಲ್ಡ್ ಒಳಗೆ ನಿಮ್ಮ ಕೆಲಸ ಅದ, ಅಲ್ಲಿ ನೀವು ವಸ್ತುಗಳನ್ನು ಎತ್ತಬೇಕು ಸಾಗಿಸ್ಬೇಕು ಅಥವಾ ಅಂಥ ಹಾರ್ಡ್ ವರ್ಕಿಂಗ್ ಇರೋರಿಗೆ ಡೆಫಿನೆಟ್ಲಿ ಫುಡ್ ಒಳಗೆ ನ್ಯೂಟ್ರಿಷನ್ ಫ್ಯಾಟ್ ಇವೆಲ್ಲ ಬೇಕಾಗ್ತದೆ. ಅಂಥವ್ರು ಪ್ರಿಫರೇಬಲಿ ಎಮ್ಮೆ ಹಾಲು ಕನ್ಸ್ಯೂಮ್ ಮಾಡಿದ್ರೆ ಚಲೋ ಆಗ್ತದೆ. ಯಾಕಂದರೆ ಇದು ಡೈಲಿ ರುಟೀನ್ ನಮ್ಮ ಈಗಿನ ನೋಡಿರಿ, ಟೈಮ್ ಇದ್ದವರೆಲ್ಲರೂ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು, ಅದನ್ನು ಕಡಿಮೆ ಮಾಡಬೇಕು ಇದನ್ನು ಕುಡಿಬೇಕು, ಅದನ್ನೆಲ್ಲ ಈ ಕನ್ಸೆಪ್ಟ್ ಇರ್ತದೆ. ಯೂಶ್ವಲಿ ಯಾರಿಗೆ ಮಧ್ಯಮ ವರ್ಗದವರಿಗೆ ಅಥವಾ ಕೆಳವರ್ಗದವ್ರಿಗೆ ಟೈಮ್ ಇಲ್ಲ, ಮುಂಜಾನೆ ಎದ್ಕೊಳ್ಳಿ ನಾವು ಕೆಲಸ ಮಾಡಲಿಕ್ಕೆ ಕೂಡಬೇಕಾಗ್ತದೆ, ಕೆಲಸ ಮಾಡಲಿಕ್ಕೆ ಹೋಗಬೇಕಾಗ್ತದೆ, ಅಂಥವ್ರಿಗೆ ಇಲ್ಲೆಲ್ಲ ಭಾಳ ವಿಚಾರ ಮಾಡುವಷ್ಟು ಪೇಷನ್ಸ್ ಮತ್ತು ಟೈಮ್ ಇರೋಂಗಿಲ್ಲ. ಹಾಗಾಗಿ ಏನದಲ್ಲ ಡಿಸಿಷನ್, ಎಮ್ಮೆ ಹಾಲು ಕುಡಿಯೋದ್ರಿಂದ ಫ್ಯಾಟ್ನೆಸ್ ಜಾಸ್ತಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕವರ್ ಆಗ್ತದೆ ಫಿಸಿಕಲ್ ವರ್ಕ್ ಮಾಡೋರಿಗೆ.
ಆಮೇಲೆ ಈ ಕಡಿಮೆ ಫಿಸಿಕಲ್ ವರ್ಕ್ ಮಾಡೋರಿಗೆ ಆಕಳ ಹಾಲು ಕುಡಿಯೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಫ್ಯಾಟ್ನೆಸ್ ಕಡಿಮೆ ಇರ್ತದೆ. ಸೊ ಒಂದು 10 ವರ್ಷ ಎಮ್ಮೆ ಹಾಲು ಕುಡಿದು ಏನು ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ, ಒಂದು 20 ವರ್ಷ ಆಕಳದ ಹಾಲು ಕುಡಿದಾಗ ಅಷ್ಟು ಬರ್ಬೋದು ಅನ್ನೋದು ಒಂದು ಯೋಚನೆ. ಆಕಳ ತರಬೇಕು, ಎಮ್ಮೆ ತರಬೇಕು, ಆಕಳ ಹಾಲನ್ನು ಹೆಂಗೆ ಪ್ರೊಸೆಸ್ ಮಾಡಬೇಕು ಅಥವಾ ಏನು, ಒಂದು ಕ್ಲಿಯರ್ ತಿಳ್ಕೊರಿ, ಎಮ್ಮೆ ಹಾಲು ಒಳಗೆ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಏನಾಗ್ತದೆ, ಮೊಸರು ಗಟ್ಟಿಯಾಗ್ತದೆ. ಆಕಳ ಹಾಲು ಸ್ವಲ್ಪ ಅಳಕಿರೋದ್ರಿಂದ ನಿಮಗೆ ಹುಡುಗರಿಗೆ ಯೂಸ್ ಮಾಡಲಿಕ್ಕೆ ಅಥವಾ ಇದು ಆಗ್ತದೆ. ಆಕಳ ಒಳಗೂ ನಿಮಗೆ ಮತ್ತು ವೆರೈಟಿ ಅದ, ದೇಸಿ ಆಕಳದ, HF ಅದ, ಜರ್ಸಿ ಅದ. ನಿಮ್ಮ ಪರ್ಪಸ್ ಏನು, ನಿಮ್ಮ ಮನಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 4-6 ಮಂದಿ ಇರೋ ಒಂದು ಮನಿ ಒಳಗೆ ಏನಾಗ್ತದಲ್ಲ, ಒಂದು ಆಕಳ ತಂದ್ರಪ್ಪ ಅಂದ್ರೆ ಮುಂಜಾನೆ ಒಂದು 3-4 ಲೀಟ್ರ್, ಆಮೇಲೆ ಸಂಜೆನಾಗ ಒಂದು 2.5-3 ಲೀಟ್ರ್, ಎವರೇಜ್ ಒಂದು 6-7 ಲೀಟ್ರ್ ನಿಮಗೆ ಹಾಲು ಸಿಗ್ತದೆ. ಸೊ ಅದು ಸಫಿಷಿಯೆಂಟ್ ಆಗ್ತದೆ. ಯಾರು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುವಂಥ ಫ್ಯಾಮಿಲಿಗಳಿರ್ತದೆ. ಇನ್ನೊಂದು ಏನಪ್ಪ ಅಂದರೆ ಎಮ್ಮೆ ತಂದ್ರೆ ಲೋಕಲ್ ಎಮ್ಮೆ, ಅಂದರೆ ಈಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಿಮ್ಗೆ ಸಿಗೋದು ಸೋಲಾಪುರ ಎಮ್ಮೆ ಅಥವಾ ಈ ಇದ್ರದ್ದು, ಅವ್ರದ್ದು ಹಾಲುಗಳು ನೋಡ್ಲಿಕ್ಕೆ ಸೈಜ್ ದೊಡ್ಡ ಇದ್ರೂ ಆ ಎಮ್ಮೆಗಳು 2.5-3 ಲೀಟ್ರ್ ಮ್ಯಾಕ್ಸಿಮಮ್ ಕೊಡ್ತದೆ. ಸೊ ಸಂಜೆನಾಗ 1 ಲೀಟ್ರ್ ಕಡಿಮೆ, 5 ಲೀಟ್ರ್ ಕಂಪೇರ್ಟಿವ್ಲಿ. ಆಕಳ ಹಾಲು ನಿಮಗೆ 6 ಅಥವಾ 6.5 ಲೀಟ್ರ್ ಸಿಗ್ಬೋದು, ಎಮ್ಮೆ ಹಾಲು ನಿಮಗೆ 5 ಅಥವಾ 5.5 ಲೀಟ್ರ್ ಸಿಗ್ಬೋದು. ಬಟ್ ಎಮ್ಮೆ ಹಾಲೊಳಗೆ ನೀವು ನೀರು ಹಾಕಿದ್ರಪ್ಪ ಅಂದ್ರೆ ಅಥವಾ ಬೆಳೆಸಿದ್ರಪ್ಪ ಅಂದ್ರೆ ಘಟ್ಟ ಇರೋದ್ರಿಂದ ಜಾಸ್ತಿ ಆಗ್ತದೆ. ಹಾಗಾಗಿ ಏನದಲ್ಲ, ನೀವು ನಿಮ್ಮ ಮನೆ ಪೂರ್ತಿಗೆ ತರಬೇಕಂದ್ರೆ ನಿಮ್ಮದು ಏನು ಆ್ಯಕ್ಟಿವಿಟಿ ಅದ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಒಂದ್ಸರ್ತಿ ವಿಚಾರ ಮಾಡ್ತೀವ್ರಿ. ಎರಡನೇದ್ದು, ಆಕಳುಗಳು ಒಂದು ಸ್ವಲ್ಪ ಸೂಕ್ಷ್ಮ ಇರ್ತಾವೆ. ಅಂದರೆ ಏನಾಗ್ತದೆ, ನೀವು ಶೆಡ್ನಾಗ ಇಡಬೇಕಾಗ್ತದೆ, ಆಕಳುಗಳಿಗೆ ಸ್ವಲ್ಪ ಜಾಸ್ತಿ ರೋಗ ರುಜಿನ ಬರೋ ಚಾನ್ಸಸ್ ಇರ್ತದೆ. ಎಮ್ಮೆ ಏನಿದೆಲ್ಲ ಅಷ್ಟು ಲಘು ಆರಾಮ ತಪ್ಪಂಗಿಲ್ಲ, ಸ್ವಲ್ಪ ಅವ್ರು ರೋಬಸ್ಟ್ ಇರೋದ್ರಿಂದ ಸಸ್ಟೇನ್ ಆಗ್ತದೆ. ಬಟ್ ಎಮ್ಮಿದು ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಅವಕ್ಕೆ ಬಿಟ್ಟು ಮೇಯಿಸ್ಬೇಕಾಗ್ತದೆ. ಲೋಕಲ್ ಎಮ್ಮಿದು ಈಗ ಮಹಿಸಾಣ ಅವ್ರಿವ್ರು ತಂದು ಕಟ್ತಾರೆ, ಕಟ್ಟಿ ಮೇಯಿಸೋದ್ರಿಂದ ಅದರದೇ ಒಂದು ಪ್ರಾಬ್ಲಮ್ ಅದ, ಅದನ್ನು ಮುಂದೆ ಹೇಳ್ತೀನಂತೆ. ಎಮ್ಮೆ ಏನಾಗ್ತದಲ್ಲ, ಸ್ವಲ್ಪ ರಾಡಿ ನೀರು ಅದಕ್ಕೆ ಇಂಟ್ರೆಸ್ಟ್ ಇರೋದ್ರಿಂದ ಎಮ್ಮಿನ ಆದಷ್ಟು ಮೇಯಿಸ್ಕೊಂಡು ಬರಬೇಕಾಗ್ತದೆ. ಆಮೇಲೆ ಏನದಲ್ಲ, ಎಲ್ಲ ವಾತಾವರಣಕ್ಕೆ ತಗ್ತದೆ, ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅದಕ್ಕೇನು ಪ್ರಾಬ್ಲಮ್ ಆಗೋಂಗಿಲ್ಲ, ಭಾಳ ಕಡಿಮೆ. ಏನೇನು ಸ್ವಲ್ಪ ಆದ್ರೂ ಅದು ರಿಕವರ್ ಆಗೋ ಕೆಪಾಸಿಟಿ ಅದಕ್ಕೆ ಜಾಸ್ತಿ ಇರೋದ್ರಿಂದ ಪ್ರಿಫರೇಬಲಿ ನೀವು ಹೊರಗೆ ಕಟ್ತೀನಿ ಅಥವಾ ನಿಮ್ಮ ಕಡೆ ಶೆಡ್ಡದ ವ್ಯವಸ್ಥೆ ಇಲ್ಲ, ಆಮೇಲೆ ನಿಮ್ದು ರಫ್ ಆ್ಯಂಡ್ ಟಫ್ ಅದ, ಆ ಸಿಚುವೇಶನ್ ಇತ್ತಪ್ಪ ಅಂದರೆ ಎಮ್ಮೆ ಸೂಟೇಬಲ್ ಆಗ್ತದೆ. ಆಕಳು ಏನದಲ್ಲ, ನಾನು ಸ್ವಲ್ಪ ಕಾಳಜಿ ಮಾಡ್ತೀನಿ, ಆಮೇಲೆ ಒಂದು ಸ್ವಲ್ಪ ನೀವು ಅದ್ರ ಬಗ್ಗೆ ಒಲವಿತ್ತು ಅಥವಾ ಏನೋ ನಿಮ್ಮ ನಂಬಿಕೆ ಇತ್ತಪ್ಪ ಅಂತಂದ್ರೆ ಆಕಳ ಹಂಗೆ ಕೆಲವೊಬ್ರಿಗೆ ನಂಬಿಕೆ ಇರ್ತದೆ, ಒಂದು ಮನೆಗೆ ಆಕಳು ಇರಬೇಕು ಅಥವಾ ಅದರದ್ದೇನೋ ಗೋಮೂತ್ರ ಯೂಸ್ ಮಾಡ್ಬೋದು ಅಥವಾ ಅದು ಯಾವುದೋ ಒಂದು ಆಸ್ಪೀಸಿಯಸ್ ಅಂದರೆ ಒಂದು ಧಾರ್ಮಿಕವಾಗಿ ಏನೋ ಒಂದು ನಂಬಿಕೆ ಇರ್ತದೆ, ಅಂಥವ್ರೇನಲ್ಲ ಆಕಳ ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ತೊಗೋಬೋದು. ಬಟ್ ಒಂದು ನಾವು ಕಾಳಜಿ ಮಾಡಬೇಕೇನೆಂದರೆ ನಮ್ದು ಉದ್ದೇಶ ಏನದಲ್ಲ ಅದು ತಲೆಯಲ್ಲಿರ್ಬೇಕು. ನಾವು ಮೊದಲು ಮನೆಗೆ ಬೇಕಂತ ಇರ್ತೀವಿ, ಯಾವಾಗ ಅದು ಕರು ಹಾಕ್ಲಿಕ್ಕೆ ಚಾಲು ಆಗ್ತದೆ, ಯಾವಾಗ ಬೆಳವಣಿಗೆ ಚಾಲು ಆಗ್ತದಲ್ಲ, ಅದನ್ನು ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. 1 ಅಥವಾ 2 ಇದ್ದಾರೆ, ಯಾಕಂದ್ರೆ ಬಿಸ್ನೆಸ್ಗೆ ಮತ್ತು ಅದರದೇ ಆದ ಒಂದು ಇಶ್ಯೂಸ್ ಅವ, ಅದರದೇ ಒಂದು ಮೆಥಡ್ ಅದ. ಅದಕ್ಕೇನದಲ್ಲ, ನನ್ನ ಪರ್ಸ್ನಲ್ ಬಿಲೀವ್ ಏನಂದರೆ, ಯಾರು ಮನಿ ಸಾಮಾನು ಅಂತ ತರ್ತಿರಲ್ಲ ಅವ್ರು ತೊಗೊಂಡು ಬಂದು ನಿಮ್ಗೆ ಎಷ್ಟು ಬೇಕಷ್ಟು ಹಾಲನ್ನು ನೀವು ಇಟ್ಟುಕೊಂಡು ಉಳಿದಿರೋ ಹಾಲನ್ನು ಐದರ್ ಪಕ್ಕದವರಿಗೆ ಸೇಲ್ ಆದರೂ ಮಾಡಿರಿ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಫ್ರೀ ಕೊಡ್ತೀರಿ, ಹೆಂಗೆ ನಿಮ್ಗೆ ಬಿಟ್ಟಿದ್ದು. ಇದರಿಂದ ಏನಾಗ್ತದಂದರೆ 2 ಅಥವಾ 3 ಮನೆಗಳು ಒಳ್ಳೆ ಹಾಲು ಕುಡಿತಾರೆ, ಆಕಳದಿರಲಿ ಎಮ್ಮಿದಿರಲಿ. ಯಾಕಂತಂದರೆ ನಾವು ಡೈರಿಯಿಂದ ತೊಗೊಂಡಿರೋಂಗಿಲ್ಲ ಅಥವಾ ಏನು ಮಿಕ್ಸ್ ಮಾಡಿರ್ತಾರೋ ಏನು ಅದು ಗೊತ್ತಿರಲ್ಲ. ಹಾಗಾಗಿ ಏನಾಗ್ತದಲ್ಲ, ಇದು ಫಸ್ಟ್ ಕ್ವಶನ್, ಅಥವಾ ಮನೆಗೆ ಆಕಳ ತರಬೇಕು ಅಥವಾ ಎಮ್ಮಿ ತರಬೇಕು ಮನೆ ಸಲುವಾಗಿ. ಇನ್ನು ಸೆಕೆಂಡ್ ಬರ್ತದೆ, ನಾವು ಡೈರಿ ಮಾಡ್ಬೇಕಂತ ಮಾಡೀವಿ, ಆಕಳು ಡೈರಿ ಮಾಡಬೇಕು ಅಥವಾ ಎಮ್ಮಿ ಡೈರಿ ಮಾಡಬೇಕು. ಡೈರಿದು ನೋಡಿರಿ, ನಾವು ಇದು ಬಿಸ್ನೆಸ್, ಇಲ್ಲಿ ದುಡ್ಡು ಬರ್ತದೆ, ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಆಗ್ತದೆ. ನೀವು ಕೊಡೋ ಆಹಾರದಿಂದ ಹಿಡಿದು ಅದ್ರ ಬರೋ ಹಾಲುವರೆಗೂ ಅಥವಾ ಹಾಲಿನ ಬೈ ಪ್ರಾಡಕ್ಟ್ವರೆಗೂ ನೀವು ಹೆಂಗೆ ಸೇಲ್ ಮಾಡ್ಲಿಕ್ಕಿರಿ ಏನಂತೆ. ಸೊ ಲಾಸ್ಟ್ ವೀಡಿಯೋ ಒಳಗೂ ನಾನು ಹೇಳಿದ್ದೆ, ನೀವು ಒಮ್ಮಿನೊಮ್ಮೆ 20-30 ಆಕಳುಗಳು ತರಬೇಡ್ರಿ ಅಥವಾ ಎಮ್ಮಿಗಳು ತರಬೇಡ್ರಿ. ಫಸ್ಟ್ ನಿಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದರೆ, ನೀವು ಎಲ್ಲಿ ಇಡ್ಲಿಕ್ಕತ್ತೀರಿ ಆಕಳು ಅಥವಾ ಎಮ್ಮಿ. ನಿಮಗೆ ಇದಕ್ಕಿಂತ ಮೊದಲು ಏನಾದರೂ ಬಿಸ್ನೆಸ್ದು ಅಥವಾ ಈ ಡೈರಿ ಫಾರ್ಮಿಂಗ್ ಬಗ್ಗೆ ನಿಮಗೆ ಗೊತ್ತಿತ್ತು ಅಂತಂದರೆ ಕೈ ಹಾಕಿರಿ, ಒಂದೊಂದು ತಂದು ಮಾಡಿರಿ. ಏನಾಗ್ತದೆ ಈಗ ಆಕಳದು ಮತ್ತು ಎಮ್ಮಿದ ಡಿಫ್ರೆನ್ಸ್ ಡೈರಿ ಫಾರ್ಮ್ ಹೇಳ್ತೀನಿ. ಏನಪ್ಪ ಅಂತಂದ್ರೆ, ಒಂದು ಎಮ್ಮಿ ಚಲೋ ಎಮ್ಮಿ, ಸಾದಾ ನೀವು ನಾರ್ಮಲ್ ಎಮ್ಮಿ ತರ್ತೀನಿ, ಜವಾರಿ ಎಮ್ಮಿ ಉತ್ತರ ಕರ್ನಾಟಕನಾಗ ಏನು ಸಿಗ್ತಾವಲ್ಲ, ಅವು ನಿಮ್ಗೆ 50-60 ಸಾವಿರ ರೂಪಾಯಿಗೆ ಎಮ್ಮಿ ಸಿಗ್ತಾವೆ. ಅದ್ರದ್ದು ಹಾಲು ದಿನಕ್ಕೆ ಮುಂಜಾನೆ ಸಂಜೆನ ಕರಕ್ಕೆ ಬಿಟ್ಟು 4-4.5 ಲೀಟ್ರ್ ಅಥವಾ 5 ಲೀಟ್ರ್ ಒಂದು ಸ್ವಲ್ಪ ಜಾಸ್ತಿ ಕೊಡು ಹೋದಂಗೆ. ನೀವು ಹೆಂಗೆಂಗೆ ಈಗ ನೀವು ನೋಡಿರಿ, ಉತ್ತರ ಕರ್ನಾಟಕನಾಗ ನಾವು ಇರ್ತೀವಿ, ಅದನ್ನು ಬಿಟ್ಟು ನಾವೀಗ ಪಂಜಾಬದ ಎಮ್ಮಿ ತರ್ತೀವಿ, ಹರಿಯಾಣ ಅಲ್ಲಿ ಇಲ್ಲಿ ತರ್ತೀವಿ ಅಂದರೆ ಅವು ಕೊಡ್ತಾವೆ 20. ಅವ್ರು ಕೆಜಿ ಅಂತ ಹೇಳ್ತಾರೆ, ಅದು ಕನ್ವರ್ಟ್ ಮಾಡಿದ್ರೆ ಲೀಟ್ರ್ನಾಗ ಎಷ್ಟು ಆಗ್ತದೆ ಗೊತ್ತಿಲ್ಲ, ಒಂದು ಎವರೇಜ್ 15 ಅಂತ ಹಿಡ್ಕೊಳ್ಳೋಣ, ನನಗೂ ಗೊತ್ತಿಲ್ಲ, ಕಮ್ಮಿನೂ ಇರ್ಬೋದು ಜಾಸ್ತಿನೂ ಇರ್ಬೋದು.
15 ಲೀಟರ್ ಕೊಡ್ತದಂತಂದ್ರೆ ಅದ್ರ ಫೀಡ್ ನೀವು ಅಷ್ಟು ಹಾಕಬೇಕಾಗ್ತದೆ. ನೀವು ಬರೀ ಸಾದಾ ಈಗ ನಾರ್ಮಲ್ ನಮ್ಮ ಜವಾರಿ ಎಮ್ಮೆ ಏನದ ಒಂದು ಸ್ವಲ್ಪ ಏನಾರ ಕಣಕಿ ಅವು ಇವು ಹಾಕ್ತಾರೆ ಒಂದು ಸ್ವಲ್ಪ ಮೇಯ್ಸ್ಕೊಂಡು ಬರ್ತಾರೆ, ಅದ್ರ ತಕ್ಕಂಗೆ ಅದು ಫುಡ್ ಕೊಡ್ತದೆ. ನೋಡ್ಲಿಕ್ಕೆ ಸೈಜ್ ದೊಡ್ಡ ಇರ್ತಾವೆ, ಬಟ್ ಏನಾಗ್ತದೆ ನೀವು ಹಾಲು ಕೊಡೋದು 3-5 ಲೀಟರ್ ದಿನಕ್ಕೆ ಎಲ್ಲ ಸೇರಿಸಿ. ಬಟ್ ನೀವು ಮೈಸಾಣ ಮುರ್ರಾ ಜಾಫರಾಬಾದಿ ಇಂಥವು ಏನು ಎಮ್ಮೆ ತರ್ತೀವಲ್ಲ ಅವಕ್ಕೆ ಫೀಡ್ ನೀವು ಕಟ್ಟಿ ಹಾಕಬೇಕು, ಕಟ್ಟಿ ಮೇಯಿಸ್ಬೇಕಾಗ್ತದೆ. ನೋಡಿರಿ ಎರಡು ಡಿಫ್ರೆನ್ಸ್, ಮೇಯ್ದು ಬರ್ತಿತ್ತಪ್ಪ ಅಂದ್ರೆ ಅದಕ್ಕೆ ಏನು ಬೇಕು ಎಷ್ಟು ಬೇಕೋ ಅದು ತಿಂತದೆ. ನೀವು ಕಟ್ಟಿ ಹಾಕೋದ್ರಿಂದ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಎಮ್ಮಿಗೆ 30 ಕಿಲೋ 40 ಕಿಲೋ, ಆಮೇಲೆ ಅದ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಬುಕ್ಸ್ ಅದ, ಅದ್ರ ಮೇಲೆ ಸಿಕ್ಕಾಪಟ್ಟೆ ವೀಡಿಯೋ ಮಾಡ್ಯಾರ, ಇಷ್ಟು ರೇಷೋ ಹಾಕಬೇಕು ಅಷ್ಟು ರೇಷೋ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಡೈರಿ. ಯಾಕಂತಂದರೆ ಈಗ ಹೊರಗೆ ಫೀಡ್ಗಳೆಲ್ಲ ಕಾಸ್ಟ್ಲಿ ಅವ, ಎಲ್ಲ ನೀವು ರೊಕ್ಕ ಕೊಡ್ತಿರಬೇಕು. ಎಲ್ಲಿ ನಿಮಗಿದು ಕವರ್ ಆಗ್ತದೆ ಅಂದರೆ ನಿಮ್ಮನೇ ಹೊಲಗಳಿದ್ದು ಅಥವಾ ನಿಮ್ಮನೇ ಜಾಗಿದ್ದು ನೀವೇ ಬೆಳೆ ಬೆಳೀತಿದ್ರಪ್ಪ ಅಂತಂದರೆ ಆ ಬೆಳೆನ ತಂದು ಇಲ್ಲಿ ಹಾಕಿದಾಗಷ್ಟೇ ಫಾಯ್ದೆ ಇದೆ. ಆಮೇಲೆ ಆಕಳ ಡೈರಿ ಮಾಡಬೇಕು ಅಥವಾ ಎಮ್ಮೆ ಡೈರಿ ಮಾಡಬೇಕಂದ್ರೆ ನಿಮ್ದು ಏನು ಉದ್ದೇಶ ಅದ? ಈಗೇನಾಗ್ತದೆ ಆಕಳದು ಒಬ್ಬರು ಆಕೆ ನಾವು ಆಕಳ ತುಪ್ಪ ಏಟು ಮಿಲ್ಕ್ ಅದ್ರ ಬಗ್ಗೆ ಮಾಡ್ತೀನಿ ಅಂತಂದ್ರೆ ಅವರು ದೇಸಿ ಆಕಳುಗಳನ್ನ ತೊಗೊಂಡು ಬಂದು ಅದರದ್ದು ಡೈರಿ ತೆಗಿಬೋದು. ಇಲ್ಲಪ್ಪ ಅಂತಂದ್ರೆ ನೀವು ಜರ್ಸಿ ಆಕಳು HF ಆಕಳನ್ನು ತರ್ಬೋದು, ಅವೆಲ್ಲ ಕೊಡ್ತಾವೆ 15-20 ಲೀಟರ್ ಗಟ್ಟಲೆ ಹಾಲು. ಅದ್ರದ್ದು ಏನದಲ್ಲ, ನೀವು ಡೈರಿ ಫಾರ್ಮ್ ಕನೆಕ್ಟ್ ಆಗಬೇಕು. ಡೈರಿ ಫಾರ್ಮ್ನಾಗ ಫ್ಯಾಟ್ ಬೇಸಿಸ್ ಮೇಲೆ ಹಾಲಿಂದು ರೇಟ್ ಫಿಕ್ಸ್ ಆಗ್ತದೆ. ಆಕಳ ಮತ್ತು ಎಮ್ಮೆ ಒಳಗೆ ಡಿಫ್ರೆನ್ಸ್ ಏನಂದರೆ ಒಂದು ಚಲೋ ಎಮ್ಮೆ ನೀವು ತೊಗೋಬೇಕಪ್ಪ ಅಂತಂದರೆ ನನಗೆ ತಿಳಿದ ಮಟ್ಟಿ 1,20,000-1,30,000 ರೂಪಾಯಿ ಬೇಕಾಗ್ತದೆ ಒಂದು ಎಮ್ಮೆಗೆ. ಅದು ಎಷ್ಟು ಕೊಡ್ತದೆ? 12-14 ಲೀಟರ್ ದಿವಸಕ್ಕೆ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಲೀಟರ್ ದಿವಸಕ್ಕೆ ಅಂತ ಇಟ್ಕೊಳ್ಳೋಣ. ಅದೇ ನೀವು ಚಲೋ HF ಅಥವಾ ಜರ್ಸಿ ಆಕಳ ಚಲೋ 18-20 ಲೀಟರ್ ಕೆಲವೊಂದು ಒಂದೊಂದು ಟೈಮ್ ಕೊಡ್ತಾರೆ ಅಂತ ಹೇಳ್ತಾರೆ, ನಾ ಪರ್ಸ್ನಲಿ ನೋಡಿಲ್ಲ, ಇಟ್ಕೊಳ್ಳೋಣ ಒಂದು 20 ಲೀಟರ್ ಕೊಡ್ತದೆ ಅಂತ ಇಟ್ಕೊಳ್ಳೋಣ. ಮುಂಜಾನೆ ಸಂಜೆನ ಎರಡು ಕೂಡಿಸಿ ಚಲೋ ಬ್ರೀಡ್ HF ಅಥವಾ ಜರ್ಸಿ. ಈ HF ಅಥವಾ ಜರ್ಸಿ ನಿಮ್ಗೆ 50-60,000 ರೂಪಾಯಿಗೆ ಒಂದು ಸಿಗ್ತದೆ. ಅಂದರೆ ಒಂದು ಎಮ್ಮೆ ತೊಗೊಳೋದ್ರೊಳಗೆ ನೀವು 2 ಜರ್ಸಿ ಆಕಳ ಅಥವಾ HF ಆಕಳ 20 ಲೀಟರ್ ಎವ್ರೇಜ್ ಕೊಡೋದು ಅಂತವು ತೊಗೊಂಡ್ರಂದ್ರೆ 40 ಲೀಟರ್ ನಿಮಗೆ ದಿನಕ್ಕೆ ಹಾಲು ಬರ್ತದೆ, ಎಮ್ಮೆ 15 ಲೀಟರ್ ಕೊಡ್ತದೆ. ಬೇಡ 20 ಲೀಟರ್ ಅಂತ ಇಟ್ಕೊಂಡ್ರೆ ಡಬಲ್. ಸೊ ನೀವು ಫ್ಯಾಟ್ ಕನ್ಸಿಡರ್ ಮಾಡಿ ಎಮ್ಮೆ ಅಕಸ್ಮಾತ್ 50-55 ರೂಪಾಯಿ ಪರ್ ಲೀಟರ್ ಕನ್ಸಿಡರ್ ಮಾಡ್ತಿದ್ರೆ ಆಕಳದ 40 ಅಂತ ಹಿಡಿತ್ರೂ ನಿಮಗೆ 20 ಲೀಟರ್ ಜಾಸ್ತಿ ಬರ್ತದೆ. ಸೊ ಆಕಳದ ಡೈರಿ ಒಳಗೆ ಏನದಲ್ಲ HF ಆ್ಯಂಡ್ ಜರ್ಸಿನ ಕನ್ಸಿಡರ್ ಮಾಡಿದ್ರೆ ಆಕಳ ಡೈರಿ ಒಳಗೆ ನಿಮಗೆ ಪ್ರಾಫಿಟ್ ಇಮಿಡಿಯೇಟ್ ಶುರು ಆಗ್ತದೆ. ಮತ್ತು ಎರಡು ಥರದ ಗರ್ಭಧಾರಣೆ ಮತ್ತು ಡಿಲಿವರಿ ಆಗೋದು ಏನಪ್ಪ ಅಂದರೆ ಎಮ್ಮೆ 10 ತಿಂಗಳು ತೊಗೋತದೆ, ಆಮೇಲೆ ಆಕಳು 9 ತಿಂಗಳು ತೊಗೋತದೆ. ಅಲ್ಲಿ ಒಂದು ಮಂತದ್ದು ನಿಮಗೆ ಡಿಫ್ರೆನ್ಸ್ ಬರ್ತದೆ ಅಮೌಂಟ್. ಎರಡನೇದು ಎಮ್ಮೆ ಕರು ಹಾಕಿದ ಮೇಲೆ 2-3 ತಿಂಗಳು ಆದಮೇಲೆ ಮತ್ತೆ ಯಾವಾಗ ಹೀಟಿಗೆ ಬರ್ತದೆ, ನ್ಯಾಚುರಲ್ ಹೀಟಿಗೆ ಬರಲಿ ಅಥವಾ ಫೋರ್ಸ್ಡ್ ಹೀಟಿಂಗ್ ಕೆಲವೊಬ್ಬರು ಗುಳಿಗೆ ಔಷಧ ಕೊಟ್ಟು ತರ್ತಾರಲ್ಲ, ನೆಕ್ಸ್ಟ್ ಟೈಮ್ ಅದನ್ನು ಕಟ್ಸಿದ ಮೇಲೆ ಏನಾಗ್ತದೆ ಅಂತಂದ್ರೆ ಪ್ರಾಬ್ಲಮ್, ಇಮಿಡಿಯೇಟ್ಲಿ ಹಾಲು ಕೊಡೋದು ಡ್ರಾಪ್ ಆಗಿಬಿಡ್ತದೆ ಕ್ವಾಂಟಿಟಿ. ಸೊ ಎಕ್ಸಾಂಪಲ್ ಒಂದು 3 ಎಮ್ಮೆ ಅಥವಾ ಒಂದು ಯಾವುದೋ ಜಾಫ್ರಾಬಾದಿ ಎಮ್ಮೆ ಒಂದು 15 ಲೀಟರ್ ಕೊಡ್ತಿತ್ತು ಮುಂಜಾನೆ ಸಂಜೆಗೆ ಎರಡು ಕೂಡಿಸಿ ಅಂದರೆ ನೀವು ಅದನ್ನು ಕಟ್ಸಿದ ಕೂಡಲೇ ಸಡನ್ಲಿ ಅದು 8-9 ಲೀಟರ್ಗೆ ಬರ್ತದೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಜವಾರಿ ಎಮ್ಮೆ ಜೋಡಿ, ಮುರ್ರಾ ಅಥವಾ ಜಾಫ್ರಾಬಾದಿ ಅಲ್ಲ. ಹಾಗಾಗಿ ಏನದಲ್ಲ, ನೀವು ಅದು ಕಡಿಮೆ ಆಗೋದ್ರಿಂದ ಏನಾಗ್ಬಿಡ್ತದೆ, ನಿಮ್ದು ಕಮಿಟ್ಮೆಂಟ್ ನೀವು ಡೈರಿ ಫಾರ್ಮ್ನಾಗ ನಾವು ದಿನಕ್ಕೆ 100 ಲೀಟರ್ ಕೊಟ್ಟರೆ ಇಷ್ಟು ಎವರೇಜ್ ಇಷ್ಟು ಅಂತೇಳಿ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ. ಒಂದು ಎಮ್ಮೆ 10 ತಿಂಗಳು ಆದಮೇಲೆ ಕರು ಹಾಕಿದ್ಮೇಲೆ 3 ತಿಂಗಳು ಅಥವಾ 2 ತಿಂಗಳು ಅಥವಾ 4 ತಿಂಗಳು ಒಂದು ಕ್ವಾಂಟಿಟಿ ಕೊಡ್ತದೆ, ಓಕೆ 15 ಲೀಟರ್. ಒಮ್ಮೆ ನಮಗೆ ಕಟ್ಟಿದ ಮೇಲೆ ಅದು 8-7 ಲೀಟರ್ ಬಂದ್ಬಿಡ್ತದೆ. ಆಮೇಲೆ ಎಮ್ಮೆ ಒಳಗೆ ಒಂದು ಪ್ರಾಬ್ಲಮ್ ಏನಂದರೆ ಅದು ಗರ್ಭ ಕಟ್ಟಿದ ಮೇಲೆ 4-5 ತಿಂಗಳಾದ್ಮೇಲೆ ಒದ್ದು ಬಿಡ್ತದೆ, ಹಾಲು ಕೊಡೋಂಗಿಲ್ಲ. ಸೊ ನೆಕ್ಸ್ಟ್ 3-4 ಮಂತ್ಸ್ ನಾವು ಅದಕ್ಕೆ ಇಟ್ಟು ಮೇಯಿಸ್ಬೇಕು. ಕೆಲವೊಬ್ಬರು ಹೇಳ್ತಾರೆ 7-8 ತಿಂಗಳು ಹಿಂಡ್ಬೋದು ಅಂತ, ನನಗೆ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು. ಆಕಳದೇನಪ್ಪ ಅಂತಂದ್ರೆ ಆಕಳದೊಂದು ಒಳ್ಳೆ ಪಾರ್ಟ್ ಏನಂದರೆ ಕರು ಹಾಕಿದ ಮೇಲೆ 4 ಅಥವಾ 5 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಯಾವಾಗ ಹೀಟಿಗೆ ಬರ್ತದ ಅದು ಕಟ್ಸಿದ ಮೇಲೇನು ಹಾಲು ಕಡಿಮೆ ಆಗಲ್ಲ, ಎಸ್ಪೆಷಲಿ ಡ್ರಾಸ್ಟಿಕಲಿ ಕಡಿಮೆ ಆಗಲ್ಲ. 40-20 ಲೀಟರು ಎಷ್ಟೋ ಕೊಡ್ತಿತ್ತಪ್ಪ ಅಂತಂದ್ರೆ ಅದು ಒಮ್ಮಿಂದೊಮ್ಮೆ 5-6 ಲೀಟರ್ ಗಳಿಯಂಗಿಲ್ಲ, ಒಂದು 3-4 ಲೀಟರ್ ಕಡಿಮೆ ಆಗ್ಬೋದು. ಆಕಳದ ಇನ್ನೊಂದು ಏನಂದರೆ 8 ತಿಂಗಳವರೆಗೂ ಹಿಂಡ್ತಾವೆ. ಆಕಳನ್ನ ಯೂಶ್ವಲಿ ನಾವೇ ಬತ್ತಿಸ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 8 ತಿಂಗಳು ಗರ್ಭಿಣಿ ಅದ ಅಂದ್ರೆ ಹಾಲು ಹಿಂಡೋದು ಕಡಿಮೆ ಮಾಡಿದ ಕೂಡಲೇ ಅದು ಹಾಲು ಇಂಗ್ಲಿಕ್ ಚಾಲು ಆಗಿ ಬತ್ತದೆ. ನೀವು ಅಕಸ್ಮಾತ್ 8 ತಿಂಗಳವರೆಗೂ ಡೈಲಿ ಹಿಂಡುತ್ತೀನಿ ಅಂತಂದ್ರೆ ಕರ ಇರೋದ್ರಿಂದ ಅದು ಹಾಲು ಹಿಂಡೇ ಇರ್ತದೆ. 8 ತಿಂಗಳು ಗಬ್ ಇದ್ರೂ ಕೆಲವೊಂದು ಹಿಂಡ್ತಾವೆ. ಅದಕ್ಕೇನದಲ್ಲ, ಯೂಶ್ವಲಿ ಆಕಳ ಡೈರಿ ಒಳಗೆ ಮಿಲ್ಕ್ ಕ್ವಾಂಟಿಟಿ ಜಾಸ್ತಿ ಇರ್ತದೆ, ಡೆನ್ಸಿಟಿ ಕಡಿಮೆ ಇರ್ಬೋದು, ಫ್ಯಾಟ್ ಕಡಿಮೆ ಇರ್ಬೋದು, ಬಟ್ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಲಘು ಪ್ರಾಫಿಟೇಬಲ್ ಬರ್ತದೆ. ಈ ಒಳಗೆ ಏನಾಗ್ತದೆ ಅಂತಂದ್ರೆ ಒಂದು ಸ್ವಲ್ಪ ನಾವು ಈ ಹೆಲ್ತ್ ಇಶ್ಯೂನ ಜಾಸ್ತಿ ಮಾನಿಟರ್ ಮಾಡಿ ಚೆಕ್ ಮಾಡಬೇಕಾಗ್ತದೆ. ಮೊನ್ನೆ ನೋಡಿದ್ರೆ ನೀವೇ ಈ ಚರ್ಮಗಂಟು ರೋಗ ಬಂತು ಅಥವಾ ಲಂಪಿ ಡಿಸೀಸ್ ಆಕಳುಗಳಿಗೆ ಎತ್ತುಗಳಿಗೆ ಎಫೆಕ್ಟ್ ಆದ ಹೊರತಾಗಿ ಎಮ್ಮಿಗಾಗಲಿ, ಯಾಕಂದರೆ ಎಮ್ಮಿದ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ. ಹಾಗಾಗಿ ಏನದಲ್ಲ,
ನಿಮ್ಮದು ಉದ್ದೇಶ ಏನಿದೆ, ನೀವು ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಹೊರತಾಗಿ ಆಕಳೆ ತರಬೇಕು ಎಮ್ಮಿ ತರಬೇಕು ಅನ್ನೋದು ಅವ್ರವ್ರ ಅನುಕೂಲಕ್ಕೆ ಬಿಟ್ಟಂಗೆ. ಅದೇ ಹೇಳಿದೆ ಎಮ್ಮಿದು ನಿಮ್ಮದು ಕಾಸ್ಟ್ ಜಾಸ್ತಿ ಬೀಳುತ್ತದೆ. ನೀವು 10 ಎಮ್ಮಿ ತರಲ್ಲಿ ನನಗೆ ತಿಳಿದ ಮಟ್ಟಿಗೆ 25-30 ಆಕಳುಗಳು ತರ್ಬೋದು. ಒಮ್ಮೆ ತರಬೇಡ್ರಿ, ಬಟ್ ನಾ ಕ್ಯಾಲ್ಕುಲೇಷನ್ ಹೇಳಲಿಕ್ಕತ್ತೀನಿ. ಆಮೇಲೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ, ಈ ಕೆಲವೊಬ್ರು ಅಂತಾರೆ ನಾವು ಆಕಳ ಮತ್ತು ಎಮ್ಮಿ ಕೂಡಿಸಿ ಎರಡು, ಅದು ನೀವು ಹೆಂಗೆ ನಿಮ್ಮ ಬ್ರ್ಯಾಂಡ್ ಅಥವಾ ನಿಮ್ಮ ಪ್ರಾಡಕ್ಟನ್ನು ಮ್ಯಾನೇಜ್ ಮಾಡ್ತೀರಿ? ಯಾಕಂತಂದ್ರೆ ಏನಾಗ್ತದೆ, ಒಂದು ಸಾರಿ ಹೆಸರು ಕೆಡ್ತು ಅಂತಂದ್ರೆ, ಅಂದರೆ ಇಲ್ಲರಿ ಆಕಳ ಹಾಲು ಬದಲಿ ಅವ್ರು ಎಮ್ಮಿದು ಮಿಕ್ಸ್ ಮಾಡಬಹುದು, ಅಥವಾ ಎಮ್ಮಿ ಇಟ್ಟಾರ ಅದ್ರೊಳಗೆ ಆಕಳದ ಮಿಕ್ಸ್ ಮಾಡ್ಬೋದು, ಹಿಂಗೆ ಏನು ಹೆಸರು ಕೆಡ್ತಪ್ಪ ಅಂತಂದ್ರೆ ನಿಮ್ಮ ಮಾರ್ಕೆಟಿಂಗ್ ಆಗಲ್ಲ. ನಾನು ಬಿಸ್ನೆಸ್ ಪರ್ಪಸ್ ಹೇಳಿಕತ್ತೀನಿ, ಇಂಡಿವಿಜುವಲ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಇಂಡಿವಿಜುವಲ್ ಅದ, ನಮ್ಮ ಮನೆಗೆ ಬೇಕು, ಹಿಂಗಾಗಿ ನಾವು ಆಕಳದ ತೊಗೋತೀವಿ, ಬ್ಯಾಡ ಕಡಿಮೆ ಬಿತ್ತಂದ್ರೆ ಎಮ್ಮಿ ತೊಗೋತೀವಿ. ಯಾರು ಕೇಳಿದ್ರೆ ನಾವು ನಮ್ಮ ಟ್ರಸ್ಟ್ ಮೇಲೆ ಕೊಡ್ತೀವಿ ಬೇಕಂದ್ರೆ. ಆದರೆ ಈ ಆಕಳ ಮತ್ತು ಎಮ್ಮಿ ಡೈರಿ ಅಂತ ನಾವು ಹೋದ ಮೇಲೆ ಏನಾಗ್ತಿಲ್ಲ, ನಮಗೊಂದು ಕರೆಕ್ಟಾದ ಪಾತ್ರ ಇರಬೇಕು. ಅಲ್ಲಿ ಯಾರು ನೀವು ಒಂದೇ ಎಮ್ಮಿ ಕಾಣಿಸಿದ್ರು ಆಕಳ ಡೈರಿ ಒಳಗೆ, ಅವ್ರ ತಲೆ ಕನ್ಫ್ಯೂಷನ್ ಚಾಲು ಆಗ್ತದೆ, ಇದು ಮಿಕ್ಸ್ ಮಾಡ್ತಾರೇನು, ಅಥವಾ ಇವ್ರು ನೀವು ಕನ್ವಿನ್ಸ್ ಮಾಡೋದಿಲ್ಲ, ಇದು ನಮ್ಮ ಸಂಬಂಧ ಇಟ್ಟುಕೊಂಡಿವಿ, ಅಥವಾ ಯಾರೋ ಗಿಫ್ಟ್ ಕೊಟ್ಟಾರೆ, ಅಥವಾ ಚೆಕ್ ಮಾಡಲಿತ್ತು, ಏನು ಬೇಕಾದ್ರೆ ಹೇಳಿದ್ರು ಅದು ತಲೆ ಒಳಗೆ ಒಂದು ಬಂದುಬಿಡ್ತದೆ. ಹಾಗಾಗಿ ಏನದಲ್ಲ, ನೀವು ಕ್ಲಿಯರ್ ಇರ್ರಿ ನಿಮ್ದು ಏನಿದೆ. ನೀವು ಎಂಡ್ ಟು ಎಂಡ್ ಕಸ್ಟಮರ್ಗೆ ಕೊಡಂಗಿಲ್ಲ, ನಾವು ಒಯ್ದು ಡೈರಿಗೆ ಹಾಕ್ತೀನಿ ಅಂದಾಗ ಅದು ಫರ್ಕ್ ಬೀಳಂಗೆ. ನೀವು ಎಮ್ಮಿ ಇರೋ ಸಾಕ್ರಿ, ಆಕಳ ಸಾಕ್ರಿ, ಯಾಕಂದರೆ ಡೈರಿ ಫಾರ್ಮ್ ಒಳಗೆ ನಿಮ್ಮ ಫ್ಯಾಟ್ ಬೇಸಿಸ್ ಮೇಲೆ ಹಾಲು ತೊಗೋತಾರೆ, ಅದ್ರ ರೇಟ್ ಮೇಲೆ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಆ ಹಾಲಿಗೆ ರೇಟ್ ಬರ್ತದೆ. ಹಾಗಾಗಿ ಏನದಲ್ಲ, ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಎಲ್ಲಿ ಪ್ರಾಫಿಟೇಬಲ್ ಆಗ್ತಾವೆ ಡೈರಿ ಬಿಸ್ನೆಸ್ಗಳಂತಂದರೆ, ಎಲ್ಲ ಹಂತ ಒಳಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು, ನೀವೇ ಸೇಲ್ ಮಾಡಬೇಕು. ಅಲ್ಲಿ ಏನಾಗ್ತಂದ್ರೆ, ನಾ ಡೈರಿಗೆ ಹಾಕ್ತೀನಿ ಅಂತಂದ್ರೆ ಏನಾಗ್ಬಿಡ್ತದೆ, ಭಾಳಷ್ಟು ಜನ ಅದರೊಳಗೆ ಏನಂತ ಅಂದ್ರೆ ನುಕ್ಸಾನ್ ಆಗ್ತದೆ ಅಥವಾ ಹಣ ಕಳ್ಕೊತಾರೆ. ಏನಾಗ್ತಂದ್ರೆ, ನೀವು ಆಕಳ ತರ್ತೀರಿ, ಎಮ್ಮಿ ತರ್ತೀರಿ, ಅದನ್ನು ಕಾಳಜಿ ಮಾಡಬೇಕು, ಅದರ ಮೇಲೆ ಅದನ್ನು ನೋಡ್ಕೊಳಿಕ್ಕೆ ಆಳು ಕಾಳು ತರಬೇಕು, ಅದರದ್ದು ಫುಡ್ ತರಬೇಕು, ಎಲ್ಲ ಮಾಡಬೇಕು. ಲಾಸ್ಟಿಗೆ 100, 150, 200 ಲೀಟ್ರ್ ಎಷ್ಟು ಬರ್ತದೆ, ಆ ಬಂದ ಹಾಲನ್ನು ಒಂದು ಫ್ಯಾಟ್ ಬೇಸಿಸ್ ಮೇಲೆ ನೀವು ಕೊಡಬೇಕು. ಡೈರಿ ಏನದಲ್ಲ, ಅದನ್ನು ಡಬಲ್ ಮಾಡಿ ಅದರದ್ದು ಬೈ ಪ್ರಾಡಕ್ಟ್ಸ್ ಕ್ರಿಯೇಟ್ ಮಾಡಿ, ಪನ್ನೀರ್ ಆಗಲಿ, ತುಪ್ಪ ಆಗಲಿ, ಕ್ರೀಮ್ ಆಗಲಿ, ಅಥವಾ ಬೇರೆ ಏನು ಪೇಡೆ ಆಗಲಿ, ಪೌಡರ್ ಆಗಲಿ ಮಾಡಿ ಮಾರ್ತಾರೆ. ಇಲ್ಲಿ ನಡುವೆ ಯಾರು ಡೈರಿ ಫಾರ್ಮ್ದವ್ರಲ್ಲ, ಅವ್ರಿಗೆ ವೆರಿ ಲೆಸ್ ಪ್ರಾಫಿಟ್, ಶ್ರಮ ಅವ್ರದ್ದದ, ಆದರೆ ಪ್ರಾಫಿಟ್ ಬೇರೆ ಕಡೆ ಹೋಗ್ತದೆ. ಅಕಸ್ಮಾತ್ ನೀವೇ ಸೇಲ್ ಮಾಡ್ತಿದ್ರಂದ್ರೆ, ನಿಮ್ಮದೇ ಒಂದು ಔಟ್ಲೆಟ್ ಇತ್ತು, ಅಥವಾ ಮಂದಿನೇ ನಿಮ್ಮ ಕಡೆ ಬಂದು ತೊಗೊಂಡೋಗ್ತಿದ್ರು, ಬೇಡ ನೀವು ಮಂದಿಗೆ ಹಾಕ್ತಿದ್ರಂದ್ರೆ, ಹೊಲಗಳು ನಿಮ್ಮದು ಅಥವಾ ಜಾಗ ನಿಮ್ಮದು, ಮೇವು ನಿಮ್ಮದು, ಪ್ರಾಣಿಗಳು ನಿಮ್ಮದು, ಕೆಲಸ ಮಾಡೋರು ನೀವು ಮನೆಯೊಳಗಿನವರು ಇದ್ದೀರಿಪ್ಪ ಅಂತಂದ್ರೆ ಅಲ್ಲಿ ಪಗಾರ ಉಳಿತದೆ ಅಥವಾ ಸ್ಯಾಲ್ರಿ ಉಳಿತದೆ. ಹಾಲನ್ನು ನೀವು ಪ್ಯಾಕ್ ಮಾಡಿ ಒಂದು ದಿನಕ್ಕೆ ಒಂದು ಫಾರ್ ಎಕ್ಸಾಂಪಲ್ 50 ಲೀಟ್ರ್ ಬರ್ತದೆ, ಮುಂಜಾನೆ 50 ಲೀಟ್ರ್, ಸಂಜೆನೆ 50 ಲೀಟ್ರ್ ಬರ್ತದೆ. ಒಂದು 60, 65, 70 ರೂಪಾಯಿಗೆ ನೀವು ಪ್ಯೂರ್ ಎಮ್ಮಿ ಹಾಲು ಅಥವಾ ಆಕಳ ಹಾಲು ಯಾವುದೇ ರೇಟಿಗೆ ನೀವೇ ಒಯ್ದು ಕೊಡ್ತೀರಿ. ಬೇಡ ನಿಮ್ಮದೊಂದು ಔಟ್ಲೆಟ್ ಅದ, ಮನೆ ಮುಂದೆ ಬಂದು ತೊಗೊಂಡು ಹೋಗ್ತಾರೆ ಅಥವಾ ಒಂದು ಅಂಗಡಿ ಬಂದು ತೊಗೊಂಡು ಹೋಗ್ತಾರೆ ಅಂದ್ರೆ, ಇಲ್ಲಿ ಎಲ್ಲ ಲೇಯರ್ ಒಳಗೆ ನಿಮ್ಮದೇ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಿಮ್ಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ. ನೀವು ಬರೀ ನಾ ಡೈರಿ ಕೊಟ್ಟು ಬಿಡ್ತೀನಿ ಅಂತಂದ್ರೆ ಏನಾಗ್ತದೆ, ನೀವು ಮೇಂಟೈನ್ ಮಾಡ್ತೀರಿ, ಶ್ರಮ ವಹಿಸ್ತೀರಿ, ಆಕಳ ಎಮ್ಮಿಗಳ ಕಾಳಜಿ ತೊಗೋತೀರಿ, ಫೀಡ್ ಹಾಕ್ತೀರಿ, ಹಾಲು ಕರೀತೀರಿ, ಡೈರಿ ಕೊಡ್ತೀರಿ, ಡೈರಿಯವರು ಅದನ್ನು ಪ್ಯೂರ್ಲಿ ಫ್ಯಾಟ್ ಬೇಸಿಸ್ ಮೇಲೆ ತೊಗೊಂಡ್ಬಿಡ್ತಾರೆ. ಹಿಂಗಾಗಿ ಏನಾಗ್ತದೆ, ಇದ್ರ ಮುಂದಿನ ಬೈ ಪ್ರಾಡಕ್ಟ್ ಹೆಂಗೆ ಹೋಗ್ತವೆ, ಎಷ್ಟು ರೇಟಿಗೆ ಹೋಗ್ತದೆ, ಇನ್ನು ನಿಮ್ಮ ಕಂಟ್ರೋಲ್ ಆಗಿಲ್ಲ. ಹಾಗಾಗಿ ಭಾಳಷ್ಟು ಡೈರಿ ಫಾರ್ಮ್ಗಳು ನನಗೆ ತಿಳಿದ ಮಟ್ಟಿಗೆ ಎಲ್ಲಿ ಅವ್ರ ಪ್ರಾಫಿಟ್ ಕಡಿಮೆ ಆಗ್ತಂದ್ರೆ ಇಲ್ಲಿ. ನೀವು ಎಂಡ್ ಟು ಎಂಡ್ ನೀವೇ ಬಿಸ್ನೆಸ್ ಹ್ಯಾಂಡಲ್ ಮಾಡಿದ್ರಪ್ಪ ಅಂದರೆ ಅದರದ್ದು ಪ್ರಾಫಿಟ್ ಜಾಸ್ತಿ ಬರ್ತದೆ. ಬಟ್ ಅದರದ್ದೇ ಆದ ಮತ್ತೊಂದಿಷ್ಟು ತೊಂದರೆಗಳವ, ನೀವು ಮತ್ತೆ ತೆಗಿಬೇಕು, ಕಂಟಿನ್ಯೂಟಿ ಇರಬೇಕು. ಇದರೊಳಗೆ ಒಂದು ನನಗೆ ತಿಳಿದಿದ್ದು, ನಾ KMF ಹೋಗಿ ಬಂದೆ, ಒಳ್ಳೆ ಒಳ್ಳೆ ಡೈರಿ ಫಾರ್ಮರ್ಸ್ ಜೊತೆ ಮಾತಾಡಿದೆ, ಎಲ್ಲರೊಳಗೆ ಏನು ಒಂದು ನನಗೆ ಗೊತ್ತಾಗಿದ್ದ ಕೋರ್ ಇನ್ಫಾರ್ಮೇಷನ್ ಅಂದರೆ, ಇದು ಭಾಳ ಮಂದಿಗೆ ಗೊತ್ತಿರಲಿಕ್ಕಿಲ್ಲ ಅಥವಾ ಗೊತ್ತಿದ್ರು ಅದನ್ನು ಭಾಳ ವಿಚಾರ ಮಾಡಲಿಕ್ಕಿಲ್ಲ. ಹಾಲಿನ ಬಿಸ್ನೆಸ್ ಅಥವಾ ಡೈರಿ ಬಿಸ್ನೆಸ್ ಒಳಗೆ ಮೊನೊಟೋನಿ ಇಲ್ಲ ಅಥವಾ ಮೊನೊಪಾಲಿ ಇಲ್ಲ, ಯಾಕಂದರೆ ಒಬ್ಬನೇ ಅದನ್ನು ತೊಗೊಂಡ್ಕೊಡ್ಬೇಕು. ಯಾಕೆ ಕಾರಣ ಅಂದರೆ, ಹಾಲು ಲಘು ಕೆಟ್ಟ ಹೋಗ್ತದೆ. ಹಾಲು ಅಂದರೆ ನಿಮ್ಮದು ರಿಲೇ ರೇಸ್ ಇದ್ದಂಗೆ, ರನ್ನಿಂಗ್ ಒಳಗೆ ಹೆಂಗೆ ಒಬ್ಬರು ಕೈಯಾಗೆ ಹಿಡ್ಕೊಂಬಂದು ಮುಂದಿನವ್ರಿಗೆ ಕೊಟ್ಟು ನಂದು ಕೆಲಸ ಮುಗಿತಪ್ಪ ಮುಂದಿನ ಓಡ್ಲರೆ ಬಿಡ್ಲರೆ ಅವ್ನು ತಪ್ಪಂತಾರಲ್ಲ, ಹಂಗೆ ಹಾಲಿನ ಬಿಸ್ನೆಸ್ ಒಳಗೆ ಇಲ್ಲಿವರೆಗೂ ಬೇರೆ ಹಣ್ಣು ಗಿಂಡಿತ್ತಂದ್ರೆ ಬಾಳೆಹಣ್ಣು, ಆ ಹಣ್ಣು ಫ್ರೂಟ್ಸ್ ನೀವೇನು ಮಾಡ್ತೀರಿ, ಕೋಲ್ಡ್ ಸ್ಟೋರೇಜ್ನೇ ಒಯ್ದು ಇಡ್ತೀರಿ, ರೇಟ್ ಬರುತ್ತಾನ ಅದನ್ನು ವೇಟ್ ಮಾಡ್ತೀರಿ, ರೇಟ್ ಬಂದಮೇಲೆ ಅದನ್ನು ಮಾರ್ಕೆಟ್ ತೆಗಿತೀರಿ. ಮೊನ್ನೆ ಮನೆವರೆಗೂ 100-200 ರೂಪಾಯಿಗೆ ನಾವೇ ಟೊಮೆಟೊ ತೊಗೊಂಡಿವಿ. ಯಾಕಂತಂದ್ರೆ ಅಲ್ಲೇನಾಗ್ಬಿಡ್ತದೆ, ನೀವು ವೇಟ್ ಮಾಡ್ಲಿಕ್ಕೆ ಟೈಮ್ ಅದು ಉಳಿತದೆ. ಹಾಲಿನ ಪ್ರಾಡಕ್ಟ್ ಅಥವಾ ಹಾಲಿನದ್ರೊಳಗೆ ಅದು ಪ್ರಾಬ್ಲಮ್ ಅದ. ಹಾಲು ನೋಡಿರಿ, ಯಾರು ಹಿಂಡ್ತಾರೆ, ಯಾರು ಸಾಕಿರ್ತಾರಲ್ಲ, ಯಾರು ಹಿಂಡ್ತಾರೆ, ಅವ್ರದ್ದು ಫಸ್ಟ್ ಪ್ರಾಬ್ಲಮ್ ಅಂದರೆ ಒಂದೂವರೆ ತಾಸೊಳಗೆ ಇದನ್ನು ದಾಟಿಸಿಬಿಡೋದು. ಅವ್ರು ಬರ್ತಾರೆ, ಹಾಲೆಲ್ಲದ ಹಾಕ್ತಾರೆ. ಡೈರಿಯವ್ರು ಕಲೆಕ್ಟ್ ಮಾಡ್ತಿದ್ರಪ್ಪ ಅಂತಂದರೆ, ಡೈರಿಯವ್ರನ್ನ ಇಟ್ಟುಕೊಂಡು ಯಾರು ಕಂಟೈನರ್ ಬರ್ತಲ್ಲ ಅದ್ರ ಹಾಕಿ ಲಘು ಕಳಿಸಿಬಿಡ್ಬೇಕು ಡೈರಿಗೆ. ಡೈರಿಯವರು ಅದನ್ನು ಪಟ್ಟನೆ ಪ್ರೊಸೆಸ್ ಮಾಡಿ ಪ್ಯಾಕೆಟ್ ಮಾಡಿ ಕನ್ಸ್ಯೂಮರ್ಗೆ ಕಳಿಸಿಬಿಡ್ಬೇಕು.
ಯಾರು ಔಟ್ಲೆಟ್ ಇಟ್ಕೊಂಡಿರ್ತಾರೆ ಮಿಲ್ಕ್ದು ಬೂತ್ ಇರ್ತದಲ್ಲ ಅವ್ರದ್ದು ಕೆಲಸ ಅಂದರೆ ದಿನಕ್ಕೆ ನಾನು 200 ಲೀಟರ್ ಹೋಗ್ತದೆ 200 ಲೀಟರ್ ಅಷ್ಟೇ ನಾನು ತರೋದು ಪಟ್ ಪಟ್ನೆ ಯೂಸರ್ ಕೊಟ್ಬಿಡೋದು. ಯಾರು ತೊಗೊಂಡು ಹೋಗ್ತಾರಲ್ಲ ಅವ್ರ ಮನೆಗೆ ಬಂದ ಕೂಡ ಪಾಕೆಟ್ ಒಡೆದು ಬಂದು ಹಾಲು ಕಾಸು ಬಿಡ್ತಾರೆ. ಹಿಂಗಾಗಿ ಏನಾಗ್ತಿಲ್ಲ, ಇಲ್ಲಿ ಡಿಲೇ ಅನ್ನೋದಿಲ್ಲ, ಎಲ್ಲೇ ತಪ್ಪಿದ್ರು ಆ ಯಾವ ಸ್ಟೇಜ್ನಾಗ ತಪ್ಪಿಲ್ಲ ಅವ್ರಿಗೆ ನುಕ್ಸಾನ ಆಗ್ತದೆ. ಹಿಂಗಾಗಿ ಇನ್ನೂ ತನಕ ಹಾಲಿನ ಬಿಸ್ನೆಸ್ ಅಥವಾ ಡೈರಿ ಬಿಸ್ನೆಸ್ ಒಳಗೆ ಯಾಕೆ ಒಬ್ಬರದೇ ಹೋಲ್ಡ್ ಇಲ್ಲ ಅಂತಂದ್ರೆ ಹಾಲು ಕೆಡ್ತದೆ. ಹಂಗಾಗಿ ಏನಾಗಲ್ಲ, ನಾವು ಏನು ಪರ್ಪಸ್ ನಾ ಈ ಉದ್ದೇಶ ಹೇಳೋದು ಏನಪ್ಪ ಅಂತಂದ್ರೆ, ನೀವು ಡೈರಿ ಹಾಕ್ತೀನಿ ಅಂದ್ರೆ ನೀವು ಬಡ ಬಡ ಹಿಂಡೂದಿರ್ತದೆ, ಮುಂಜಾನೆ ಸಂಜೆನಾಗ 1 ತಾಸು 2 ತಾಸಿನಾಗ ಹಾಲಿನ ಡೈರಿ ಹೋಗ್ತೀರಿ, ಹಾಲು ಹಾಕಿ ಬಂದುಬಿಡ್ತೀರಿ. ಯಾರು ನೀವೇ ಎಂಡ್ ಪ್ರಾಡಕ್ಟ್ವರೆಗೂ ನೀವೇ ಮ್ಯಾನೇಜ್ ಮಾಡ್ತೀರಿ ಅಂದರೆ ನೀವೇ ಹಾಲು ಹಿಂಡಿ ನಿಮ್ಮದೇ ಸ್ವತಃ ಡೈರಿ ಇಟ್ಟು ನೀವೇ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಅಂದರೆ ಇಲ್ಲಿ ಈ ಡಿಲಿವರಿ ಏನದಲ್ಲ ಇದು 1-2 ತಾಸೊಳಗೆ ಆಗಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಒಂದಿಷ್ಟು ಕೋಲ್ಡ್ ಸ್ಟೋರೇಜ್ ಮಾಡಿ ಫ್ರಿಜ್ ಒಳಗೆ ಇಡಬೇಕಾಗ್ತದೆ, ಅವತ್ತಿಂದ ಅವತ್ತೇ ಮುಗಿಸ್ಬೇಕಾಗ್ತದೆ. ಅಕಸ್ಮಾತ್ ಹಾಲು ಉಳಿಲಿಕ್ಕತ್ತು ಅಂದ್ರೆ ನೀವು ಏನೋ ವಿಚಾರ ಮಾಡಿ ಬಾಯ್ ಪ್ರಾಡಕ್ಟ್ ಮಾಡಿ ತುಪ್ಪ ಬೆಣ್ಣೆ ಮಾಡಬೇಕು, ಆ ಪ್ರೊಸೆಸ್ಗೆ ಮತ್ತಿಷ್ಟು ಟೈಮ್ ತೊಗೋತದೆ ಆ್ಯಂಡ್ ಮತ್ತಿಷ್ಟು ಎನರ್ಜಿ ತೊಗೋತದೆ. ಆ್ಯಂಡ್ ಈಗ ನೋಡ್ರಿ, ಹಾಲು 50, 40, 60 ಅಥವಾ 70 ರೂಪಾಯಿವರೆಗೆ ಇದ್ದರೂ ಒಬ್ಬ ಮಧ್ಯಮ ವರ್ಗದವ್ರು ತೊಗೋತಾರೆ. ಅದೇ ನೀವು ಅಕಸ್ಮಾತ್ A2 ಮಿಲ್ಕ್ದು ತುಪ್ಪ ಅಂದ್ಕೊಳ್ಳೇನೆ 2500 ಕೊಟ್ಟು ತುಪ್ಪ ತೊಗೊಳೋದು ಈಗಿನ ಟೈಮ್ನಾಗ ಮಧ್ಯಮ ವರ್ಗದವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಹಂಗಾಗಿ ಏನಲ್ಲ, ಅದು ಸೇಲ್ ಆಗೋದು ಭಾಳ ಕಡಿಮೆ. ಮತ್ತು ನಿಮಗೆ 1 ಕಿಲೋ ತುಪ್ಪ ಜನ್ರೇಟ್ ಆಗಬೇಕಂದ್ರೆ ಎಮ್ಮೆ ತೊಗೊಂಡ್ರೆ ಒಂದು 20-15 ಲೀಟ್ರ್ ಹಾಲು ಬೇಕಾಗ್ತದೆ, ಆಕಳು ನಿಮ್ಗೆ 20-30 ಲೀಟ್ರ್ ಹಾಲು ಬೇಕಾಗ್ತದೆ. ಸೊ ಹಿಂಗಾಗಿ ಏನಾಗ್ತಿಲ್ಲ, ಅಷ್ಟು ಲೀಟ್ರ್ ನಿಮ್ಗೆ ಏನು ಹೊರಗೆ ಹೋಗ್ತಿತ್ತು ವಿತೌಟ್ ಎಫರ್ಟ್. ನೀವು ಬಾಯ್ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಕಡೆ ಶ್ರಮ ಆಗ್ತದೆ. ಅದಕ್ಕೇನದಲ್ಲ, ಡೈರಿ ಮಾಡೋರು ದಯವಿಟ್ಟು ನೀವು ಎಲ್ಲ ಕಡೆ ಒಂದು 4-5 ಕಡೆ ಅಡ್ಡಾಡಿ ಏನು ಅದರದ್ದು ಇದು ಪ್ರೊಸೆಸ್ ಅದ, ಆಮೇಲೆ ಫೀಡ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವೇ ಬೆಳ್ಕೊಂಡು ನೀವೇ ಅದನ್ನು ತಯಾರು ಮಾಡಿ ಹಾಕಿದ್ರಲ್ಲ ನಿಮ್ಮ ಪ್ರಾಫಿಟ್ ಅದ. ನೀವು ರೊಕ್ಕ ಕೊಟ್ಟು ಬ್ಯಾಗ್ ಗಟ್ಟಲೆ ತಂದು ಅದನ್ನು ಫೀಡ್ ಹಾಕ್ತೀನಂದ್ರೆ ಅದು ಯಾವಾಗಲೂ ಪುರಟ್ ಬಿಡೋಲ್ಲ. ಯಾಕಂತಂದರೆ ಹಾಲುಗಳು ವೇರಿಯೇಷನ್ ಆಗ್ತಿರ್ತದೆ ಹಾಲಿನೊಳಗೆ. ಈಗ ಎಕ್ಸೆಪ್ಟ್ ಆಕಳದ್ದು ಬಿಟ್ಟು, ಆಕಳ ನಿಮ್ಗೆ 30-40 ಲೀಟ್ರ್ ಎಚ್ ಎಫ್ ಜರ್ಸಿ ಆಕಳು ಕೊಡ್ತಿತ್ತು ಅಥವಾ ನಾರ್ಮಲ್ ಜವಾರಿ ಆಕಳು 5-4 ಲೀಟ್ರ್ ಕೊಡ್ತಿತ್ತು ಅಂದರೆ ಅಟ್ಲೀಸ್ಟ್ ಒಂದು 6 ತಿಂಗಳು ಇಷ್ಟು ಕನ್ಸಿಸ್ಟೆಂಟ್ ಇರ್ತದೆ. ಎಮ್ಮಿದ ಹಂಗಿಲ್ಲ, ಎಮ್ಮಿದ ಒಂದು ಸರ್ತಿ ಸ್ಟಾರ್ಟ್ ಆಗ್ತದೆ, ಬರ್ಬರ್ದು ಕಡಿಮೆ ಆಗಿ ಒಂದು ದಿವಸ ಅದು ಕೊಡೋದು ನಿಲ್ಲಿಸ್ಬಿಡ್ತದೆ. ಹಾಗಾಗಿ ನಿಮ್ಮದು ಹಾಲು ಕೊಡೋ ಡ್ಯೂರೇಷನ್ ಎಷ್ಟದ, ನಿಮ್ಮ ಕಡೆ ಎಷ್ಟು ಪ್ರಾಣಿ ಇವೆ, ಅದರದ್ದು ಏನು ಕ್ಯಾಲ್ಕುಲೇಷನ್, ನೀವು ಒಂದು ಸಣ್ಣಗೆ ಅದನ್ನು ವಿಚಾರ ಮಾಡಿನೇ ಈ ಫೀಲ್ಡ್ಗೆ ಇಳಿರಿ ಅಂಥೇಳಿ ನಂದು ಒಂದು ಅನಿಸಿಕೆ. ನಮ್ಮ ಹೊಲದಾಗ ಇಷ್ಟು ಆಕಳ ಮತ್ತು ಎಮ್ಮೆ ಇವೆ, ಅದನ್ನು ನೋಡೋಣ ಅಂತ ಹೆಂಗದ ಅಂಥೇಳಿ. ಸೊ ಈಗ ನಿಮ್ಗೆ ಓವರಾಲ್ ಒಂದು ಕನ್ಕ್ಲೂಷನ್ ಏನಪ್ಪ ಅಂತಂದ್ರೆ, ನಿಮ್ಮ ಪರ್ಸ್ನಲ್ಗೆ ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಹೆಂಗದ ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡಿರಿ ಆಕಳು ಅಥವಾ ಎಮ್ಮೆ ತರಬೇಕಂತೇಳಿ. ಇಲ್ಲಪ್ಪ ನಾವು ಎಮ್ಮೆ ಹಾಲು ತೊಗೊಂಡು ಬಂದು ಡೈಲ್ಯೂಟ್ ಮಾಡಿ ಕುಡಿತೀವಿ ಅಂದರೆ ಏನು ತಪ್ಪಿಲ್ಲ, ಯಾವುದನ್ನು ಇದೇ ತರಬೇಕು ಅದೇ ತರಬೇಕಂತಿಲ್ಲ. ಇದು ಪ್ಯೂರ್ಲಿ ನಿಮ್ಮ ಮೇಲೆ ಬಿಟ್ಟಿದ್ದು. 1 ಅಥವಾ 2 ಸಾಕ್ತೀವಿ ನಾವು. 1. 2, ನೀವು ಡೈರಿ ಫಾರ್ಮ್ ಮಾಡಬೇಕಂದ್ರೆ ನೀವು ಎಲ್ಲಿ ಹಾಕ್ತೀರಿ? ನೀವು ಡೈರಿ ಹಾಕ್ತೀನಿ ಅಂತಂದ್ರೆ ಅದರ ಹಿಂದಿನ ಹಾಲು ಕೊಡೋ ಅಥವಾ ಕರಿಯೋದ್ರಿಂದ ಹಿಡಿದು ಹಿಂದಿನ ಪ್ರೊಸೆಸ್, ಯಾರು ಕರೀತಾರೆ, ಎಷ್ಟು ಕ್ವಾಂಟಿಟಿ ಬರ್ತದೆ, ಎಲ್ಲಿ ಹಾಕ್ತೀವಿ, ಫುಡ್ ಏನು, ಫುಡ್ಡನ್ನು ನಾವು ಬೆಳೀಲಿಕ್ಕತ್ತೀವೋ ಅಥವಾ ತರಬೇಕು ರೊಕ್ಕ ಕೊಟ್ಟು, ನಾವು ತರುವುದಕ್ಕೆಷ್ಟು ಇಲ್ಲೆಷ್ಟು. ಯಾಕಂತಂದ್ರೆ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಬೆಂಬಲ ಬೆಲೆ ಜಾಸ್ತಿ ಆಯ್ತು ಹಾಲಿಗಂದ್ರೆ ಅದರದ್ದು ಆ ಎಮ್ಮೆ ಅಥವಾ ಆಕಳ ಫುಡ್ ಪ್ರೈಸು ಏರಿಬಿಡ್ತದೆ. ಯಾಕಂದ್ರೆ ಇದು ಮಾರ್ಕೆಟ್ ಅದು, ಎಲ್ಲರೂ ಗೊತ್ತಿರ್ತದೆ. ಈಗ ನಾವೇ ಅಕಸ್ಮಾತ್ ಜಾಸ್ತಿ ಕೊಡ್ಲಿಕ್ಕೆತ್ತೀವಿ ಅಂದ್ರೆ ನಾವು ಎಲ್ಲಿ ತೊಗೋತಿರ್ತೀವಿ ಪಗಾರ, ನಾವು ಅಲ್ಲಿ ಇಲ್ರಿ, ನಮ್ಮ ಡೈಲಿ ಎಲ್ಲ ಇದು ಜಾಸ್ತಿ ಆಗ್ಯದ, ಹಿಂಗಾಗಿ ನಾವು ಪಗಾರ ಜಾಸ್ತಿ ಮಾಡ್ರಿ ಅಂತ ಹೇಳ್ತೀವಿ. ಹಂಗೇನದಲ್ಲ, ಇದು ಇಫೆಕ್ಟ್ ಆಗ್ತದೆ. ಒಮ್ಮಿನೊಮ್ಮೆ ಬೆಂಬಲ ಬೆಲೆ 5-10 ರೂಪಾಯಿ ಜಾಸ್ತಿ ಮಾಡಿದ ಕೂಡ ನಿಮ್ಗೆ ಒಮ್ಮಿನೊಮ್ಮೆ ಪ್ರಾಫಿಟ್ ಆಗ್ತಾ ಅಂತಿಲ್ಲ, ಅದ್ರ ಸರೌಂಡಿಂಗ್ನು ಎಲ್ಲಾನು ಹೋಗ್ತದೆ. ಹಾಗಾಗಿ ನೀವು ಕೃಷಿ ಮಾಡ್ಲಿಕ್ಕೆತ್ತೀರಿ, ಅದ್ರ ಬಾಯ್ ಪ್ರಾಡಕ್ಟನ್ನು ಅಥವಾ ಈ ಗೊಬ್ಬರ ಸಂಬಂಧ ಯೂಸ್ ಮಾಡ್ಲಿಕ್ಕೆತ್ತೀರಿ, ಹಿಂಗಿತ್ತಂದ್ರೆ ಸಣ್ಣ ಪ್ರಮಾಣ ಇಟ್ಕೋರಿ. ನೀವು ಆರಾಮಾಗಿರ್ರಿ ಫಸ್ಟ್. ಸಿ, ನಮ್ಮ ಹೆಲ್ತ್ ಇಂಪಾರ್ಟೆಂಟ್, ನಾವು ಆರಾಮಾಗಿರೋಣ, ನಮ್ಮ ಫ್ಯಾಮಿಲಿ ಆರಾಮಾಗಿರೋಣ. ಅದು ಬಿಟ್ಟು ಎಕ್ಸ್ಟ್ರಾ ಉಳಿತಂದ್ರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ ಅದನ್ನು ಮಾರ್ತಿರೋ ಕೊಡ್ತಿರೋ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಗೆ. ಸೊ ಹಂಗಾಗಿ ಒಂದು 4 ಫ್ಯಾಮಿಲಿ ಅಷ್ಟೇ ಆರಾಮಾಗಿರ್ಬೋದು. ನೀವು 2 ಅಥವಾ 4 ಆಕಳ ಎಮ್ಮೆ ಇಟ್ಕೊಂಡ್ರೆ ನಿಮ್ಮ ಪುರ್ತೇಕ ಬಿಸ್ನೆಸ್ ಅಲ್ಲ. ಎರಡನೇದು, ನೀವು ಡೈರಿ ಮಾಡ್ತೀನಿ ಅಂದಾಗ ನೀವು ಹೆಂಗೆಂಗೆ ಅದನ್ನು ಪ್ರೊಸೆಸ್ ಮಾಡ್ತೀನಿ ಅನ್ನೋದೊಂದು ಕ್ಯಾಲ್ಕುಲೇಷನ್ ಇರಲಿ, ಅದ್ರ ಮೇಲೆ ನೀವು ಕೈ ಹಾಕ್ರಿ. ಮೋಸ್ಟ್ ಪ್ರೋಬಲಿ ಆಕಳುಗಳದು ಪ್ರಾಫಿಟೇಬಲ್ ಜಾಸ್ತಿ, ಅದ್ರ ಜೊತೆ ಅದರದು ಆರಾಮ್ ತಪ್ಪೋದು ಜಾಸ್ತಿ, ಕೇರ್ ಅನ್ ಸ್ವಲ್ಪ ಜಾಸ್ತಿ. ಕ್ಲೈಮೇಟ್ ಚೇಂಜ್ ಆದ್ರೂ ಅವು ಲಘು ತಡ್ಕೊಳಂಗಿಲ್ಲ ಅಥವಾ ಅಡಾಪ್ಟ್ ಆಗಲ್ಲ. ಹಂಗಾಗಿ ಏನಲ್ಲ, ಆಕಳು ಒಂದು ಸ್ವಲ್ಪ ಸೆನ್ಸಿಟಿವ್ ಬಟ್ ಮೋರ್ ಪ್ರಾಫಿಟೇಬಲ್, ಹಾಲು ಜಾಸ್ತಿ ಡ್ಯೂರೇಷನ್ ಒಳಗೆ ಕೊಡ್ತದೆ, ಜಾಸ್ತಿ ಕ್ವಾಂಟಿಟಿ ಕೊಡ್ತದೆ. ಎಮ್ ಏನದಲ್ಲ, ರೋಬೋಸ್ಟ್ ಅದ, ಆರಾಮ್ ತಪ್ಪೋದು ಕಡಿಮೆ ಬಟ್ ಕ್ವಾಂಟಿಟಿ ಕಡಿಮೆ, ಆಹಾರ ಅನ್ನೋದಕ್ಕೆ ಜಾಸ್ತಿ ಹಾಕಬೇಕು. ಪ್ಲಸ್ ಅದರದೇ ಆದ ಕಾನ್ಸಿಕ್ವೆನ್ಸ್ ಅದ, ಲಘು ಗರ್ಭ ಕಟ್ಟಂಗಿಲ್ಲ. ಭಾಳ ಇವು ದೊಡ್ಡ ಮೈಸಾಣ ಅಥವಾ ಜಾಫ್ರಾಬಾದಿ ಅಂಥವು ಎಮ್ಮೆಗಳು ತಂದು ಭಾಳ ಫೀಡ್ ಮಾಡಿ ಫ್ಯಾಟ್ ಮಾಡಿದ್ರೆ ನೋಡ್ಲಿಕ್ಕೆ ಭಾರಿ ಹಾನಿಗಿತ್ಲಿ ಕಾಣಿಸ್ತದೆ ಅಂದ್ರೆ ನಾಳೆ ಗರ್ಭಧಾರಣೆಗೆ ಪ್ರಾಬ್ಲಮ್ ಆಗ್ತದೆ. ಹಂಗಾಗಿ ಏನದಲ್ಲ, ಎಮ್ಮಿದು
ಅದ್ರದ್ದು ಒಂದು ಪ್ರಾಬ್ಲಮ್ ಅದ. ನಿಮ್ಗೆ ಲಘು ಪ್ರಾಫಿಟೇಬಲ್ನಾಗ ಬರಬೇಕು ಅಂತಂದ್ರೆ ಯೂಶ್ವಲಿ ಆಕಳದ್ದು ಪ್ರಿಫರ್ ಮಾಡ್ತಾರೆ. ಅದು ಮತ್ತು ನಿಮಗೆ ಬಿಟ್ಟಿದ್ದು. ಎಮ್ಮಿದ ಏನಂದಲ್ಲ ಸ್ವಲ್ಪ ರೋಬೋಸ್ನೆಸ್, ಎಮ್ಮಿದ ಗೊಬ್ಬರನ ಜಾಸ್ತಿ ಸಿಗ್ಬೋದು, ಅದನ್ನು ನೀವು ಕೃಷಿಗೆ ಯೂಸ್ ಮಾಡ್ಬೋದು ಅಥವಾ ಸೇಲ್ ಮಾಡ್ಬೋದು. ಅದಕ್ಕೇನದಲ್ಲ ಎಮ್ಮಿದಕ್ಕೆ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಅಥವಾ ಬಾಯಿ ಏನದಲ್ಲ ಜಾಸ್ತಿ ಅದ. ಆಕಳಕ್ಕೇನದಲ್ಲ ಸ್ವಲ್ಪ ಕಡಿಮೆ ಅದ. ನಿಮಗೆ ಒಂದು ಎಮ್ಮಿ ಒಳಗೆ ಎರಡು ಆಕಳ ಸಿಗ್ತದೆ, ಆ ರೇಷ್ಯೋ ಮೇಲೆ ನೋಡಿರಿ. ಎರಡೂ ಮಿಕ್ಸ್ ಮಾಡ್ತೀನಿ ಅಂದರೆ ಅಗೇನ್ ಅದನ್ನು ನೀವು ಡಿಸೈಡ್ ಮಾಡಿರಿ, ನೀವು ಹಾಲು ಹೆಂಗೆ ಕೊಡ್ತೀರಿ, ನಿಮ್ಮ ಬ್ರ್ಯಾಂಡನ್ನು ಹೆಂಗೆ ಬಿಲ್ಡ್ ಮಾಡ್ತೀರಿ. ಅಟ್ಲೀಸ್ಟ್ ಅದು ಕನ್ಫ್ಯೂಷನ್ ಇರಬಾರ್ದು ನಮ್ಗೆ ಆಕಳದ್ದು ಅಂತೇಳಿ ಎಮ್ಮಿದ ಕೊಡ್ತಾರೋ ಅಥವಾ ಎಮ್ಮಿದ ಅಂತೇಳಿ ಆಕಳದ ಮಿಕ್ಸ್ ಮಾಡಿ ಕೊಡ್ತಾರೋ. ಈ ಹಾಲದ ಕನ್ಫ್ಯೂಷನ್ ಬರಲಾರ್ದಂಗೆ ನೀವು ನೋಡ್ಕೊಂಡ್ರಪ್ಪ ಅಂತ ಸಕ್ಸಸ್ ಆಗ್ತೀರಿ. ಒಂದು ಏನದಲ್ಲ ನಂದು ಹೋದ ವೀಡಿಯೋ ಒಳಗೂ ನಾನು ಅದೇ ಹೇಳೀನಿ, ಹಂತ ಹಂತವಾಗಿ ಬೆಳೀರಿ. ಒಮ್ಮೆ 40-60 ಯಾವ ತರಲಿಕ್ಕೆ ಹೋಗಬೇಡ್ರಿ. 2-4 ಡೈರಿ ಫಾರ್ಮೇ ಇತ್ತು ಅಂದ್ರೆ ಮೆಂಟಲಿ 2 ತರ್ರಿ, ಅದರಿಂದ ಬೆಳ್ಕೋತ ಹೋಗ್ರಿ. 4 ತರ್ರಿ, ಅದರಿಂದ ಬೆಳ್ಕೋತ ಹೋಗ್ರಿ. ಅಥವಾ ಯಾರಾದರೂ ಸೇಲ್ ಮಾಡ್ಲಿಕ್ಕತ್ತಿದ್ರು ಅವ್ರಿಗೆ ಆಗಲಾರ್ದಕ್ಕೆ ಅಥವಾ ಅವ್ರ ಕಡೆ ಜಾಸ್ತಿ ಇರೋದನ್ನು ಹಂತಲ್ಲಿ ವೇಟ್ ಮಾಡಿ ಬೇಕಂದ್ರೆ 1-2 ಹಂತ ತೊಗೊಂಬರ್ರಿ. ಆದರೆ ಒಮ್ಮಿನೊಮ್ಮೆ ಹೋಗಿ ಗಾಡಿ ಮಾಡಿಕೊಂಡು ನೀವು ಆ ಕಡೆ ಉತ್ತರ ಭಾರತನಾಗ ಹೋಗಿ ತೊಗೊಂಡು ಬರ್ತೀನಿ ನಾನು. ಯಾಕಂತಂದ್ರೆ ಏನಾಗ್ತದೆ, ಅವ್ರಿಗೆ ಅದು ಬಿಸ್ನೆಸ್ ಅದ, ಅವ್ರ ಕಡೆ ಸಿಗ್ತಾವೆ. ನೀವು ಇವತ್ತು ಹೋಗಿ ನಿಮ್ಗೆ 500 ಎಮ್ಮಿ ಅಥವಾ ಹಾಕ್ಕೊಳ್ಬೇಕಂದ್ರೆ ಅವ್ರು ಕೊಡ್ಲಿಕ್ಕೆ ಅಷ್ಟು ಕೆಪ್ಯಾಸಿಟಿ ಅದ. ಬಟ್ ನಮಗೆ ಅಷ್ಟು ಕೆಪ್ಯಾಸಿಟಿ ಅದೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡಿರಿ. ಯಾಕಂದರೆ ಡೈರಿ ಫಾರ್ಮದ ನೀವು ಹೋಗಿ ಯಾರ್ಯಾರು ರೆಗ್ಯುಲರ್ ಇದ್ದಾರಲ್ಲ ಅವ್ರ ಕಡೆ ಅಟ್ಲೀಸ್ಟ್ ಒಂದು 4-5 ದಿವಸ ಅವ್ರ ಜೋಡಿ ಇದ್ದು ಏನದ ಅವ್ರ ಪ್ರೊಸೆಸ್ ಯಾರು ಕೆಲವೊಂದು ಯೂಟ್ಯೂಬ್ನಾಗ ನೋಡ್ಲಿಕ್ತೀನಿ, ಕೆಲವೊಬ್ರು ಕಲಿಸ್ತಾರೆ ಡೈರಿ ಫಾರ್ಮ್ ಬಗ್ಗೆ ಏನಂತೇಳಿ. ಹೋಗ್ರಿ ನೀವು ರೊಕ್ಕ ಕೊಟ್ಟು ಅವ್ರ ಕಡೆ ಇನ್ನೊಂದು 15-20 ದಿವಸ ಇದ್ದು ಅದ್ರ ನಿಮ್ಗೆ ಒಳಗಿಂದೆಲ್ಲ ಕನ್ಸೆಪ್ಟ್ ಗೊತ್ತಾತು, ನಿಮಗೆ ಅದ್ರ ಕೆಪ್ಯಾಸಿಟಿ ಅದ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಅವನ್ನೆಲ್ಲ ಸಾಕ್ಬೋದು ಮಾಡ್ಬೋದು ಅಂತಂದ್ರೆ ಮಾಡಿರಿ. ನಾ ಇನ್ನು ಬರೋ ಸಿರೀಸ್ ಒಳಗೆ ಒಂದಿಷ್ಟು ಮಂದಿ ಹುಡುಕಲಿಕ್ಕೆತ್ತೀನಿ ಯಾರು ಡೈರಿ ಫಾರ್ಮ್ ಕ್ಲೋಸ್ ಮಾಡ್ಯಾರಲ್ಲ ಅವ್ರ ಜೋಡಿ ಮಾತಾಡಿ ಇನ್ಫಾರ್ಮೇಷನ್ ತೊಗೋಬೇಕಂತ ಹೆಂಗೆ ಅವ್ರು ಅದನ್ನು ಹ್ಯಾಂಡಲ್ ಮಾಡಿದ್ರು. ಯಾಕಂತಂದ್ರೆ ಭಾಳಷ್ಟು ವೀಡಿಯೋ ಒಳಗೇನದಲ್ಲ ಶುರು ಮಾಡಿರಿ ಚಾಲು ಮಾಡಿರಿ ಅದರಿಂದ ಪ್ರಾಫಿಟ್ ಅದ ಅಂತ ಹೇಳ್ತಾರೆ, ಹೊರತಾಗಿ ಈ ಫೇಲ್ಯೂರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಈ ಡೈರಿ ಫಾರ್ಮ್ ನಾವು ಮುಚ್ಚು ಪರಿಸ್ಥಿತಿ ಬಂದಾಗ ಹೆಂಗೆ ಅದನ್ನು ಮ್ಯಾನೇಜ್ ಮಾಡಬೇಕು, ಯಾರಿಗೆ ಸೇಲ್ ಮಾಡಬೇಕು ಅಥವಾ ಏನು ಅನ್ನೋದು ಅಂಥೇಳಿ ನಾವೊಂದು ನೆಕ್ಸ್ಟ್ ಟಾಪಿಕ್ ವಿಚಾರ ಮಾಡ್ಲಿಕ್ಕೆ. ಇದ್ರ ಬಗ್ಗೆ ಸರಿಯಾದ ಕಂಟೆಂಟ್ ಸಿಕ್ತಂದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಂತ ಅಲ್ಲಿವರೆಗೂ ನೋಡೋಣ ಬರ್ರಿ. ಈ ವಿಡಿಯೋ ಮಾರ್ನಿಂಗ್ ಶೂಟ್ ಮಾಡ್ಲಿಕ್ಕತ್ತೀನಿ, ಸೊ ನ್ಯಾಚುರಲ್ ಮ್ಯೂಸಿಕ್ ಭಾಳ ಚಲೋ ಅದ, ಹಾಗಾಗಿ ಇದನ್ನು ಕೆಡಿಸ್ಬಾರ್ದು ಅಂಥೇಳಿ ಬ್ಯಾಕ್ಗ್ರೌಂಡ್ ಯಾವುದೇ ರೀತಿ ಅಂತ ಮ್ಯೂಸಿಕ್ ನಾನು ಹಾಕಿಲ್ಲ. ಸೊ ನಾವು ಮೊದಲೇ ಒಂದು ಯಾವುದೋ ವೀಡಿಯೋನ ಹೇಳ್ದಂಗೆ ನಾವು ಎಲ್ಲ ರೀತಿ ಅಂತ ಮಾಡೆಲ್ ಟ್ರೈ ಮಾಡ್ಲತ್ತೀವಿ. ನಮ್ಮ ಕಡೆ ಆಡುಗಳವ, ನಮ್ಮ ರೈತರು ಕುರಿ ಸಾಕ್ಯಾರ, ಎಮ್ಮೆ ಅದ, ಆಕಳದ, ಎತ್ತುಗಳದ. ಸೊ ಹಾಗಾಗಿ ಇವು ಮೊನ್ನೆ ಹೊಸದಾಗಿ ತೊಗೊಂಡಿದ್ದಂಥ ಎತ್ತುಗಳು. ನಾವು ಆದಷ್ಟು ಕಡಿಮೆ ಟ್ರ್ಯಾಕ್ಟರ್ ಅದು ಯೂಸ್ ಮಾಡ್ತೀವಿ. ಇನ್ನು ಕಬ್ಬ ಅದು ಹಚ್ಚೋ ಟೈಮ್ನಾಗ ಕೆಲವೊಮ್ಮೆ ಭಾಳ ಆಗೋದ್ರಿಂದ ಟ್ರ್ಯಾಕ್ಟರ್ ಯೂಸ್ ಮಾಡಿರ್ತೀವಿ ಇಲ್ಲಂತಿಲ್ಲ, ಬಟ್ ಆದಷ್ಟು ಕಡಿಮೆ ಯೂಸ್ ಮಾಡ್ತೀವಿ. ಆಡುಗಳವ, ಜವಾರಿ ಕೋಳಿ ಅವ. ಸೊ ಹಾಗಾಗಿ ಇವ್ರು ತಮಗೆ ಏನು ಆಹಾರ ಬೇಕಿಲ್ಲ ಆದಷ್ಟು ಇವರೇ ಬೆಳ್ಕೋತಾರೆ, ಮತ್ತು ತಮಗೆ ಬೇಸಿಕ್ ನೆಸೆಸಿಟಿ ಇರೋದರಿಂದ ಇಲ್ಲೇ ಬೆಳೆಯೋದ್ರಿಂದ ಅವ್ರ ಖರ್ಚು ಕಡಿಮೆ ಇರ್ತದೆ. ಹೆಚ್ಚಿಗಿತ್ತಪ್ಪ ಅಂದ್ರೆ ನಾವು ತೊಗೊಂಡೋಗಿರ್ತೀವಿ ಅಥವಾ ಯಾರಿಗಾರೆ ಕೊಡ್ತಾರೆ. ಈ ಸರ್ತಿ ಈ ಕಡೆ ಎಲ್ಲ ಸೂರ್ಯಪಾನ ಹಾಕೀವಿ. ಇವು ನಮ್ಮ ಉತ್ತರ ಕರ್ನಾಟಕ ಸೈಡದ್ದು ಎಮ್ಮೆಗಳು. ಇವು ಸೋಲಾಪುರ ಎಮ್ಮೆ ಅಥವಾ ಇದ್ರದಂತಾರೆ. ಇವು ಭಾಳ ನೋಡ್ಲಿಕ್ಕೆ ದೊಡ್ಡ ಸೈಜ್ ಇರ್ತಾವೆ, ಬಟ್ ಹಾಲು ಕ್ವಾಂಟಿಟಿ ಏನು ಅಷ್ಟು ಇರೋಂಗಿಲ್ಲ. 4-5 ಲೀಟರ್ ದಿನಕ್ಕೆ ಕೊಡ್ತಾವೆ. ಇಲ್ಲಿ ನಾವು ಜವಾರಿ ಕೋಳಿ ಇವೆ. ಇಲ್ಲಿ ಇದು ಆಕಳ ಶೆಡ್. ನಾನು ನಿಮ್ಗೆ ಆಗಾಳ ಹೇಳಲಿಕ್ಕತ್ತಿದ್ದಲ್ಲ, ಆಕಳವೆಲ್ಲ ಸೆನ್ಸಿಟಿವ್ ಇರ್ತದೆ. ಇದನ್ನು ನಾವು ಹೊರಗೆಲ್ಲ ಕಡೆ ಬಿಡ್ಲಿಕ್ಕೆ ಬರೋಂಗಿಲ್ಲ. ಇವಕ್ಕೆ ನೀವು ಪ್ರಾಪರ್ ಕೇರ್ ಮಾಡಬೇಕು, ಮ್ಯಾಲೆ ಕವರ್ ಮಾಡಬೇಕು. ಈಗ ನಮ್ಮ ಹತ್ರ ಒಂದು ಗೀರದ ಮೊದಲು ತೊಗೊಂಡಿದ್ದು, ಎರಡನೇದು ರಾಠಿ ಅದ, ಆಮೇಲೆ ಇದೊಂದು ಹೆಣಗರ ಅದ, ನನ್ನ ಮೊದಲನೇ ಗೀರ ಹಾಕಳದು. ಸೊ ಇದು ಪ್ಯೂರ್ ಅದ, ಇದನ್ನು ಬೆಳೆಸ್ಲಿಕ್ಕೆ ನಾವು. ಮೊನ್ನೆ ಇದಕ್ಕೆ ಲಂಪಿ ಸ್ಕಿನ್ ಡಿಸೀಸ್ ಬಂದಿತ್ತು. ಅವೆರಡೂ ಕರಿಬೇಳೆ ಇರೋದು ಜರ್ಸಿದು ಮಿಕ್ಸ್ ಅದ. ಸೊ ಈ ಆಕಳುಗಳಿಗೆ ಕಾಳಜಿ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಕೆಂಪು ಆಕಳಿಗೆ ನಿನ್ನೆ ಜ್ವರ ಇದ್ದು, ಹಾಗಾಗಿ ಆ ಡಾಕ್ಟರ್ ಕರೆದು ತೋರಿಸಿದ್ವಿ. ಎಮ್ಮಿಗಳು ನೀವೇ ನೋಡಿದ್ರೆ ಹೊರಗೆ ಆರಾಮ್ ಬಿಸಿಲಾಗ ಮಳಿ ಗಾಳಿ ಏನು ಬೇಕಾದ್ರಲ್ಲಿ ಭಾಳ ಹೆಲ್ತ್ಗೆ ಅಫೆಕ್ಟ್ ಆಗಲ್ಲ. ಬಟ್ ಇವಕ್ಕೆ ಒಮ್ಮಿನೊಮ್ಮೆ ಕ್ಲೈಮೇಟ್ ಚೇಂಜ್ ಆಯ್ತು, ಬಿಸಿಲಿದ್ದಿದ್ದು ಮಳಿ ಬಂತು ಅಥವಾ ಮಳಿಯಿಂದ ಚೇಂಜ್ ಆಯ್ತಂದ್ರೆ ಇಮಿಡಿಯೇಟ್ಲಿ ಎಫೆಕ್ಟ್ ಆಗ್ತವೆ.
ಇನ್ನೂ ಇವು ನಮ್ಮ ದೇಸಿ ಆಕಳವ ಗೀರ ರಾಠಿ ಅಥವಾ ಜವಾರಿ ಇರೋದ್ರಿಂದ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ. ಬಟ್ ನಾವು ಎಚ್ ಎಫ್ ಮತ್ತು ಜರ್ಸಿ ಹೋದ ತಕ್ಷಣ ಅವ್ರದ್ದು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರೋದ್ರಿಂದ ಅವಕ್ಕೆ ಲಘು ಎಫೆಕ್ಟ್ ಆಗ್ತದೆ. ಹಂಗಾಗಿ ಆಕಳ ಒಳಗೆ ಒಂದು ಸ್ವಲ್ಪ ಕಾಳಜಿ ನಾವು ಜಾಸ್ತಿ ತಗೋಬೇಕಾಗ್ತದೆ. ಇಲ್ಲೇ ನಿಮಗೆ ಕಣ್ಣ ಮುಂದೊಂದು ಮೋಟ್ರ್ ಕಾಣಿಸ್ತಿರ್ಬೋದು. ಇದನ್ನು ನಾವು ಕಾರ್ಬಾರ್ ಮಾಡಿ ಗಡಿಬಿಡಿಯಿಂದ ಮಹಾರಾಷ್ಟ್ರದ ಮಂಗಳಗಡದಿಂದ ತೊಗೊಂಬಂದ್ವಿ. ಒಂದು 16-17 ಸಾವಿರ ರೂಪಾಯಿ ಮೋಟ್ರಿಗೆ ಬಿತ್ತು, ಪ್ಲಸ್ ಅದನ್ನು ತೊಗೊಂಡು ಬರ್ಲಿಕ್ಕೆ ಒಂದು 4-5 ಸಾವಿರ, ಹೆಚ್ಚು ಕಮ್ಮಿ 20,000 ಬಂತು. 1-4 ದಿನ ಯೂಸ್ ಮಾಡಿದ್ವಿ, ಕರೆಂಟ್ ಸರಿಯಾಗಿ ಬರೋಲ್ತು, ಆಮೇಲೆ ಇವು ಏನು ಕತ್ತರಿಸಿದ ಮೇವು ತಿನ್ನಂಗಿಲ್ಲ ಅಂತ ಹೇಳಿದ ತಕ್ಷಣ ಅದು ಹಾಗೆ ಬಿತ್ತು. ಸೊ ಆ 20,000 ರೂಪಾಯಿ ಮೂಲ್ಯಾಕೆ ಹೋಗ್ತದೆ. ಇಂಥ ಕೆಲವೊಂದು ತಪ್ಪುಗಳನ್ನೇ ನಾವು ಮಾಡ್ತೀವಿ. ಪಟ್ಟನೆ ನೋಡ್ತೀವಿ, ಹುಲ್ಲು ಕಟ್ ಮಾಡೋ ಮಷಿನ್ ಅಂತೀವಿ ಅದನ್ನು ತೊಗೊಂಡು ಬರ್ತೀವಿ, ಹಾಲು ಹಿಂಡು ಮಷಿನ್ ಅಂತೀವಿ ಅದನ್ನು ತೊಗೊಂಡು ಬರ್ತೀವಿ. ಇಲ್ಲೊಂದಾಯ್ತು, ಈ ಕರಿ ಆಕಳು ರಾಠಿ ಕಬ್ಬದ ಅಂತ ಹೇಳಿ ತೊಗೊಂಡು ಬಂದಿದ್ವಿ, ಅದು ಸುಳ್ಳು ಮಾಡಿಬಿಡ್ತು. ಹಾಗಾಗಿ ನನ್ನ ಪ್ಲ್ಯಾನ್ ಏನಿತ್ತು, ಆ ಕೆಂಪು ಆಕಳ ಹಿಂಡ್ಲಿಕ್ಕತ್ತದ, ಅದು ನಿಂದ್ರುದಕ್ಕೆ ಈ ರಾಠಿ ಆಕಳ ಗಬ್ಬದ ಅದು ಕರು ಹಾಕ್ತದೆ. ಸೊ ಒಂದು ನಿಂತಂದ್ರೆ ಇನ್ನೊಂದು ಚಾಲು ಆಗ್ತದೆ ಅಂತ ಹೇಳಿ ದಂದೆ. ಆದ್ರೆ ನನ್ನ ಲೆಕ್ಕ ಎಲ್ಲ ಉಲ್ಟಾ ಆಗಿ ಆ ರಾಠಿ ಆಕಳನು ಗಬ್ಬು ಸುಳ್ಳಾಗಿದ್ದರಿಂದ ಅದಕ್ಕೂ ಕಟ್ಸಿದೀವಿ, ಈಗ ನಿಂತದೆ. ಈಗ ಏನಪ್ಪ ಅಂತಂದರೆ, ಎರಡು ಆಕಳ 2 ಅಥವಾ 3 ತಿಂಗಳ ಅಂತರೊಳಗೆ ಕರು ಹಾಕ್ತಾವೆ. ಅಂದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಹಾಲು ಅಥವಾ ಜಾಸ್ತಿ ಕ್ವಾಂಟಿಟಿ ಹಾಲು, ನಾವು ಇರೋರು ಕಡಿಮೆ ಜನ ಸ್ವಲ್ಪ ಯೂಸ್ ಮಾಡ್ತೀವಿ, ಬಟ್ ಹಾಲು ಜಾಸ್ತಿ ಬರ್ಲಿಕ್ಕೆ ಚಾಲು ಆಗ್ತದೆ. ಇವೇ ಎಲ್ಲ ಬಿಸ್ನೆಸ್ ಒಳಗೆ ಅಫೆಕ್ಟ್ ಆಗ್ತದೆ ಡೈರಿ ಒಳಗೆ. ನಿಮ್ಗೆ ನಾವೆಲ್ಲ ಲೆಕ್ಕ ಹಾಕೋರ್ದು ಹಿಂಗೆ ಹಿಂಗೆ ಅಂತ ಇಟ್ಟಿರ್ತೀವಿ, ಬಟ್ ಚೇಂಜ್ ಆಗ್ತದೆ. ಇಲ್ಲಿ ನೋಡ್ರಿ, ಇವು ಎಮ್ಮೆ ಅವ. ಈ ಎಮ್ಮೆ ಒಳಗೆ ಇದು ನೋಡ್ಲಿಕ್ಕೆ ದಾಡ್ಶಿ ಇದೆ. ಈಗ ಇದು ಇನ್ನೊಂದು 2-3 ದಿವ್ಸನಾಗ ಇಯುದದೆ, ಬಟ್ ನಾವು ನೋಡಿದ ತಕ್ಷಣ 6, 10, 15 ಲೀಟರ್ ಅಂತೀವಿ. ಇಲ್ಲ, ಇವೆಲ್ಲ ನೋಡ್ಲಿಕ್ಕೆ ಅಷ್ಟೇ ಸೈಜ್ ದೊಡ್ಡ ಇರ್ತಾವೆ. ನಿಮ್ಗೆ 5 ಲೀಟರ್ ಅಥವಾ 5.5 ಲೀಟರ್ ಮ್ಯಾಕ್ಸ್, ಅದು ಏನು ಕರಕ್ ಹಿಡಿದು ಮತ್ತು ಕರಕ್ ಬಿಟ್ಟಲ್ಲ, ಯಾಕಂತಂದ್ರೆ ಅವ್ರದ್ದು ಸೈಜೇ ಅಷ್ಟಿರ್ತದೆ. ಈಗ ನೀವು ಮುರ್ರಾ ಅಥವಾ ಜಾಫ್ರಾಬಾದಿ ಅಂಥವು ಇಂಥವ್ಕೆ ಹೋದ್ರೆ ಅಂತ ಸಿಗ್ತದೆ, ಬಟ್ ಅದ್ರ ಕಾಳಜಿ ಮಾಡಬೇಕು. ನಾನು ಹಳಿ ವೀಡಿಯೋ ಒಳಗೆ ನೋಡಿರಿ, ಶೆಡ್ ಹಾಕ್ಯಾರ, ಕಾಯಂ ಕಟ್ಟಿಟ್ಟಾರ. ಇವುಗಳನ್ನ ಏನಾಗ್ತದೆ ಅಂದ್ರೆ ಇವ್ರು ಮೇಯಿಸ್ಲಿ ಕರ್ಕೊಂಡು ಹೋಗ್ತಾರೆ, ಹೊರಗೆ ಬಿಡ್ತಾರೆ. ಸೊ ಅಡ್ಡಾಡಿ ಬರ್ತಾವೆ, ತಮಗೆ ಏನು ಬೇಕು ತಿಂದು ಬಂದು ಮತ್ತೊಂದು ಸ್ವಲ್ಪ ಮ್ಯಾಲೆ ಏನು ಬೇಕೋ ಅದು ಹಾಕ್ತಾರೆ ಅವಕ್ಕೆ. ಹಂಗಾಗಿ ಹಾಲು ಆ ಕೊಡೋ ಫುಡ್ಗೆ ಆ ಬರೋ ಹಾಲಿಗೆ ಈಕ್ವಲ್ ಆಗ್ತದೆ. ನೀವು ಅದನ್ನು ಕಟ್ಟಿ ಮೇಯಿಸ್ತೀನಿ ಅಂತಂದರೆ ಡೆಫಿನೆಟ್ಲಿ ಎಲ್ಲ ರೀತಿಯಿಂದ ನಾವು ಲೆಕ್ಕ ಮಾಡಿನೇ ಅದರೊಳಗೆ ಇಳಿಬೇಕು, ಹೊರತಾಗಿ ಸುಮ್ಮನೆ ಮನಸ್ಸಿಗೆ ಬಂದದ ಅಥವಾ ದುಡ್ಡದ ಅಂತ ಹಾಕ್ಲಿಕ್ಕೆ ಹೋಗಬೇಡ್ರಿ. ಇಷ್ಟೇ ಹೇಳೋದು. Thank you for watching my video. If you like this video, then please like, share and comment on my video. If possible, subscribe to my channel. ಧನ್ಯವಾದಗಳು. ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಸಾಧ್ಯವಾದರೆ ನನ್ನ ಚಾನಲ್ಗೆ ಚಂದಾದಾರರಾಗಿ.